ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ತಾಲೂಕಿನ ಗೌರವಾನ್ವಿತ ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಆಗಮಿಸಿದ ಎಲ್ಲರೂ ಕೂಡ ಸ್ವಾಗತವನ್ನು ಪಡೆಯುತ್ತಾರೆ. ಅದೇ ರೀತಿಯಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಕೂಡ ಒಂದು ಸಭೆಯಲ್ಲಿ ಆಗಮಿಸಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಪಡೆಯುತ್ತಾರೆ. ಅದೇ ರೀತಿಯಾಗಿ ಮಾಜಿ ಮುಖ್ಯರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದರೆ ಅವರಿಗೂ ಕೂಡ ಸ್ವಾಗತವನ್ನು ಪಡೆಯುತ್ತಾರೆ. ಈಗ ಸಭೆಯನ್ನು ಪ್ರಾರಂಭ ಮಾಡೋದಕ್ಕೆ ಅಧ್ಯಕ್ಷನ ಮೂರು ವರ್ಷ ಆಗಿದೆ, ನಾವು ಒಂದು ಸಾರಿ ಒಂದು ಮೀಟಿಂಗ್ ಬಂದಿಲ್ಲ. ಸಾಕಷ್ಟು ಚರ್ಚೆ ಮಾಡೋ ವಿಚಾರಗಳು ಹಂಗೆ ಉಳಿದಿದ್ದಾವೆ. ಆಧಾರದಂತೆ ಸಾಕಷ್ಟು ಸಮಸ್ಯೆ ಇದೆ. ಇದನ್ನು ಒಂದ್ಸಾರಿ ನಮಗೆ ಅಲ್ಲಿ ಒಂದು ಸಭೆ ಕರೆಸ್ತಿಲ್ವಲ್ಲ ಯಾಕೆ ಅಂತ ನಂದ ಇಲ್ಲ. ಡಿಎಫ್ ಆಗಿ ಕೆಲಸ ಮಾಡಬೇಕು, ಎಲ್ಲಿ ಕೆಲಸ ಮಾಡ್ತಾರೋ ಏನ್ ಕತ್ತೇನೋ ಏನು ಒಂದೂ ಗೊತ್ತಾಗ್ತಿಲ್ಲ. ರೈತರು ಸಮಸ್ಯೆ ಎಂದು ಕೇಳದೆ ಇಲ್ಲದಾಗಿದ್ದಾರೆ. ಕರ್ತೀವಿ ಮೇಡಮ್, ದಯಮಾಡಿ ಕರೆಸ್ತೀವಿ. ಡಿಸಿ ಬಿಸಿ ನಡೀತಾ ಇದೆ. ದಸರಾ ನಗರದಲ್ಲಿ ಕೊಯ್ಯುವಾಗ ನಮ್ಮಲ್ಲಿ ಕುಡಿಯ ಮೀನಿಂದು 15 ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಎಷ್ಟು ಇದೆ, ಏನು ಬಾಕಿ ಇದೆ ನಮ್ಮಲ್ಲಿ ಕುಡಿಯ ಮೀನು? ಹಾಗೆ ಎಸ್ ಸಿ ಗಂಗಾ ಕಲ್ಯಾಣದಲ್ಲಿ 15 ರಿಜಿಸ್ಟರ್ ಆಗಿದೆ, 13 ಕಂಪ್ಲೀಟ್ ಆಗಿದೆ. ಹಿಂದೆ ನೀವ್ ಏನು ಕ್ರಮ ತಗೊಂಡಿದ್ದೀರಿ ಕೆಲಸ ಆಗಿಲ್ಲಕ್ಕೆ ಕೇಳಿ. ನಿಮಗ್ ಬೇಕಾದ ಇಲಾಖೆ, ನಿಮ್ಗೆ ಬೇಕಾದ ಬೇಕ, ನೀವು ವೈಯಕ್ತಿಕ ಕೆಲಸ ಮಾಡಬೇಡಿ. ಇದು ಸಾರ್ವಜನಿಕ ಕೆಲಸ ಮಾಡಿ, ಸರ್ಕಾರಿ ಕೆಲಸ ಮಾಡಿ. ನಾವೇನ್ ಪ್ರೊಸೀಡಿಂಗ್ ಮಾಡಿದೀವಿ, ಆ ಪ್ರೊಸೀಡಿಂಗ್ ಪ್ರಕಾರ ಯಾರಿಗೆ ನೀವು ಕ್ರಮ ತಗೊಂಡಿದ್ದೀರಿ ಕೊಡಿ. 3 ವರ್ಷ ಆದ್ರೆ ಒಂದು ಪ್ರೊಸೀಡಿಂಗ್ ಒಬ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಕೂಡ ಇವತ್ತು ಸಂಜೆ ಪ್ರೊಸೀಡಿಂಗ್ ಕೊಡೋದಾದ್ರೆ ಸಭೆ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಇವತ್ತು ನಿಮ್ಗೆ ಅದಕ್ಕೆ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ. ವಿಧಾನ ಇಲ್ಲ ಅಂದ್ರೆ ನಿಮ್ ವಿಶ್ವಾಸ ನಾವು ವ್ಯಕ್ತಪಡಿಸೋದಿಲ್ಲ. ಸಭೆ ಬೇಕಾಗಿಲ್ಲ. ಅಧ್ಯಕ್ಷರ ಹಿಂದಿನ ನಡವಳಿಕೆ, ಹಿಂದಿನ ನಡವಳಿಕೆ ಕೊಡಿ. ಇವತ್ತು ಎಲ್ಲರೂ ಕೊಡಿ, ಸೈನ್ ಮಾಡಿಸ್ಕೋಬೇಡಪ್ಪ. ಅಧಿಕಾರಿಗಳು ಇಲ್ಲವರೆಗೂ ನಡವಳಿ ಬರೆಯಕ್ಕಾಗಿಲ್ಲ. ಹೇಳಿದ್ವಿ ಜೆರಾಕ್ಸ್ ಕೊಡಿ ಮುಂದಿನ ಮೀಟಿಂಗ್ ಅಂತ ಹೇಳಿದ್ವಿ. ನೀವ್ ಯಾರು ಸರ್, ನಾನು ಎಲ್ರಿಗೂ ಕೇಳಿದೆ ಪ್ರೊಸೀಡಿಂಗ್ ಕೊಡಿ. ಆಮೇಲೆ ಕೇಳಿ ಕೇಳಿ ಸರ್, ಆಮೇಲೆ ಒಂದ್ ಹೇಳ್ತೀನಿ. ಆಮೇಲೆ ಕೇಳಿ, ಮಳಿಗೆ ಮೀಟಿಂಗ್ ಹೇಳಿದ್ರು ಹಣ ಎಷ್ಟು ವಸೂಲಿ ಆಯ್ತು, ಅದನ್ನ ಯಾಕೆ ಕಾಮಗಾರಿ ಮಾಡ್ತಾ ಇದ್ದೀರಿ? ಸದಸ್ಯರು ಜಮಾಗಿಲ್ಲ ಅಂತ ಹೇಳ್ತೀವಿ. ಪ್ರೊಸೀಡಿಂಗ್ ಬಂದಿದ್ಯಾ, ಅದನ್ನ ಮಾತಾಡೋ ಮುಂದ್ಕೋಬೇಡ. ಅಲ್ಲ ಇನ್ನು ಮಾತುಕತೆ ನಮ್ ಕೌಂಟರ್ ಬರ್ತದೆ, ನಮ್ಮ ಬೋರ್ಕೇ ಮಾಡಿದ್ರೆ ನೀವು ಅದನ್ನ ಮಾತಾಡಿ ಅಂತ ಇದನ್ನ ಮಾತಾಡೋಷ್ಟೇನೆ. ನಮ್ಮಲ್ಲಿ ಕುಡಿಯೋ ನೀರಿದ್ದು 26 ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ನಾವು ಪ್ರೋಗ್ರೆಸ್ ಕೊಡೋದಿಲ್ಲ ಮೇಡಮ್, 4 ಕಂಪ್ಲೀಟ್ ಆಗಿತ್ತು. ಅದ ನಂತರ 6 ಎಕ್ಸ್ಟ್ರಾ ಆಗಿದೆ. ಟೋಟಲ್ 14 ಕಂಪ್ಲೀಟ್ ಆಗಿದೆ ಔಟ್ ಆಫ್ 26. ಅಲ್ಲಿ ಇನ್ನು 16 ಬಾಕಿ ಇದೆ ಮೇಡಮ್ ಕುಡಿಯೋ ನೀರಿದ್ದು. ಎಸ್ ಸಿ ಗಂಗಾ ಕಲ್ಯಾಣ 45 ವರ್ತಿಲ್ಲ. ಗಂಗಾ ಕಲ್ಯಾಣ ಕುಡಿಯ ನೀರಿಗೆ 16 ಬಾಕಿ ಇದೆ ಅಂತಂದ್ರೆ ನೀವು ಹೆಂಗ್ ಊರು ಮಾತಾಡಿದ್ರಿ? ಗಂಗಾ ಕಲ್ಯಾಣ ಕುಡಿಯ ನೀರಿಗೆ ಎಷ್ಟು ತೊಂದರೆ ಇದೆ, ನೀವು ಅದನ್ನ ಯಾಕೆ ಬಾಕಿ ಉಳಿಸ್ತಾ ಇಲ್ಲ? ಕುಡಿಯ ನೀರಿಂದು ಗಂಗಾ ಕಲ್ಯಾಣದ್ದು ನಮ್ಮ ಎಸ್ಪೆಷಲಿ ನಮ್ಮ ಉಪಯೋಗವಾಗದ್ದು ಟೆಂಡರ್ ಕ್ಲೋಸ್ ಆಗಿದೆ. ಟೆಂಡರ್ ಕ್ಲೋಸ್ ಆಗಿರೋದ್ರಿಂದ ಎಕ್ಸ್ಟೆನ್ಷನ್ ಮೊನ್ನೆ ಲಾಸ್ಟ್ ಮಂತ್ 15 ತಾರೀಕು ಎಕ್ಸ್ಟೆನ್ಷನ್ ಬಂದಿದೆ. ಅದಾದ ನಂತರ ಇಷ್ಟು ಪ್ರೋಗ್ರೆಸ್ ಆಗಿದೆ. ಟೆಂಡರ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅಡ್ವಾನ್ಸ್ ಬರಬೇಕು, ಪಡಿಬೇಕು. ಅಡ್ವಾನ್ಸ್ ಮಾಡಿಸ್ಬೇಕಾದ್ರೆ ಕುಡಿಯ ನೀರಿನ ವಿಚಾರವಾಗಿ ಅಡ್ವಾನ್ಸ್ ಮಾಡಿಸ್ಬೇಕಂತ. ಟೆಂಡರ್ ಪ್ರೋಸೆಸ್ ಎಲ್ಲ ಡಿವಿಷನ್ ಆಫೀಸ್ ಅಲ್ಲಿ ಮಾಡೋದೇನಿದ್ರು ಅವಾರ್ಡ್ ಆಗಿ ಕುಡಿಯ ನೀರಿನ ವಿಚಾರವಾಗಿ ಇಷ್ಟ ನೀವು ಬಾಕಿ ಉಳಿ ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ ಅಲ್ಲೆಲ್ಲಿ 4 ಆಗಿದೆ ಅವರು. ಇಲ್ಲ ಅಣ್ಣ, 4 ಅಲ್ಲಣ್ಣ, ಮತ್ತೆ ನಾನು ಹೇಳಿದೆ ಅದನ್ನೇ. ನಾವು ಡೇಟ್ ನಾವು ಇದನ್ನ ನಿಮ್ಮ ಕಚೇರಿಗೆ ಸಬ್ಮಿಟ್ ಮಾಡ್ಬೇಕಾದ್ರೆ 4 ಕಂಪ್ಲೀಟ್ ಆಗಿತ್ತು.
ಇವತ್ತಿಗೆ ಹತ್ತು ಕಂಪ್ಲೀಟ್ ಆಗಿದೆ. ಉತ್ತರ ತಗೋಬೇಕಾಗ್ತದೆ. ಕುಡಿಯೋ ನೀರಿನ ವಿಚಾರವಾಗಿ ಸ್ವಲ್ಪ ಗ್ರಾಮಾಂತರ ಹಳ್ಳಿ ಕಡೆ ಹೋಗಿ ನೋಡಿ. ನಾವು ಸಬ್ಮಿಟ್ ಮಾಡೋದು ಸರ್ ಇಷ್ಟಿತ್ತು, ಆಗವರೆಗೂ ಕಂಪ್ಲೀಟ್ ಆಗಿಲ್ಲ. ನಾನು ಅದಕ್ಕೆ ಕರ್ಸ್ಕೊಂಡು ಬಂದಿದ್ದೆ, ಯಾಕಂದ್ರೆ ಕಂಪ್ಲೀಟ್ ಆಗಿರೋದ್ರಿಂದ ಆಧಾರ್ ನಂಬರ್ ಇಶ್ಯೂ ಮಾಡೋದ್ರು ಸೇರಿ ನಾನು ಅದಕ್ಕೆ ಮುಂಚೆ 4 ಆಗಿತ್ತು. ಫಸ್ಟ್ 6 ಮಾಡ್ಕೊಂಡು ಈಗ 10 ಅಂತ ಅಪ್ಡೇಟೆಡ್ ಪ್ರೋಗ್ರೆಸ್ ಇರ್ತಾ ಇದೆ. ಅದು ಮೊನ್ನೆ ಲಾಸ್ಟ್ ಮಂತ್ 15 ನಮಗೆ ಎಕ್ಸ್ಟೆನ್ಷನ್ ಸಿಕ್ಕಿತ್ತು, ಕಾಪಾಡ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಆಗ್ಲಿ ಸರ್, ಅದಕ್ಕಾಗ್ಲೇ ಒಪ್ಕೊಂತೀನಿ. ಇದು 14 ಈಗ ನೋಡೋದ್ರಿ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಟ್ಯಾಂಕರ್ ನಲ್ಲಿ ಹೊಡಿತಾರೆ ಸರ್, ಅದೇನು ಒಬ್ಬರಿಗೆ ಸಿಗ್ತವೆ ಒಬ್ಬರಿಗೆ ಸಿಗಲ್ಲ, ಆ ಪರಿಸ್ಥಿತಿ ಇದೆ. ಇವನ್ನ ಕುಡಿಯೋ ನೀರ್ ಮಾತ್ರ ಯಾವುದೇ ಕಾರಣದಲ್ಲೂ ಉಳಿಸ್ಕೊಳ್ಳೋದು ಬೇಡ. ಅದಕ್ಕೆ ಉಳಿಸ್ಕೊಂಡವ್ರೆ ಸ್ಪಂದಿಸ್ತೀರಾ ಅಂತ ಹೇಳ್ತೀರಿ ಸರ್. ಎಕ್ಸ್ಟೆನ್ಷನ್ ಆಗಿರುತ್ತೆ, ಉಳಿಸ್ಕೋಬೇಕಂತೈತೆ. 16 ಉಳಿಸ್ಕೊಂಡವ್ರೆ ಅದೆಲ್ಲ ಸ್ಪಂದಿಸ್ತಾರೆ. ಮಾತಾಡಿದ್ರು ಮತ್ತೆ ಅವ್ರ ಪಿಡಿಯೋ ಮಾತಾಡಿದ್ರು ಗೋಪಾಲ್ ಅವರು. ಆಕ್ಚುಲಿ ತುಂಬಾ ತಪ್ಪಿತ್ತು, ನಾನೇನ್ ಮಾಡಿದೆ ಶಿಫ್ಟೇ ಮಾಡಿಸ್ಕೊಟ್ಟಿದ್ದೆ. ಅದು ಇವನ್ ನೀವು ಎಸ್ಟಿಮೇಟ್ ದುಡ್ಡು ಕೊಡಿ, ಅದು ಇದನ್ನ ಏನು ಕೇಳಿಲ್ಲ. ಎಸ್ಟಿಮೇಟ್ ಇಮಿಡಿಯೇಟ್ ಆಗಿ ಆ ತರ ಮಾಡಿದ್ರೆ ಆ ತರ ಏನೇ ಅನಿವಾರ್ಯ ಅಕಸ್ಮಾತ್ ಯಾವನ ಇದಿದ್ರೆ ಆ ತರ ಮಾಡಿಸ್ಕೊಡಿ. ಇಲ್ಲ ಆ ತರ ಮಾಡಿದೀವಿ, ಇಲ್ಲ ಮಾಡಿದೀವಿ, ಎಮರ್ಜೆನ್ಸಿ ಮಾಡಿದೀವಿ. ಆಮೇಲೆ ಅಲ್ಲಲ್ಲೇ ಆ ತಾಳ್ಗುಂದ ಎಲ್ಲ ತಗೊಂಡೋದಾಗ ನೀವು ಪರ್ಮಿಷನ್ ಕೊಡಲ್ಲ ಅಂದ್ರಂತ ಯಾರ್ಗಾನ? ಯಾವ್ದು ಕಣ? ತಾಳ್ಗುಂದದಲ್ಲಿ ಒಂದು ಬಾಡಿಗೆ ತಗೊಂಡಿದ್ರು ಮೋಟ್ರು ಪಂಚಾಯತಿನಲ್ಲಿ ಮಾತಾಡಿದ್ರು. ಖಾಸಗಿ ಖಾಸಗಿ ಲಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲ ಪಿಡಿಒಗಳಿಗೆ ಎಲ್ಲರೂ ಮಾತಾಡಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಗಮನಕ್ಕೆ ಯಾವ್ದಾದ್ರು ಬಂದ್ರೆ ಹೇಳಿ, ಖಂಡಿತವಾಗಿ ನಾವು ನಾವೇ ಆಚೆ ಹೋಗಿ ನಾವೇ ಹಾಕ್ಬಿಟ್ಟು ಕೈ ಬೇರೆ ಬರ್ಲಿಲ್ಲಿ ಹಾಕ್ಬಿಟ್ಟು ಅವ್ರ ಜನಗಳಿಗೆ ಕೊಟ್ಟಿ ಅಂದ್ಮೇಲೆ ನಾನೇ ಮುಂದಿಂದು ಮೇಲೆ ಖಾಸಗಿ ನೀವೇ ಕೊಡ್ತೀವಿ ಅಂತ ನಮಗೆ ಕುಡಿಯಕ್ಕೆ ಬ್ಯಾಂಕ್ ಅನುಮತಿ ಕೊಡಬಾರ್ದು. ಮೀಸಲಾತಿ ನಾವು ದುಡ್ಡು ಕಟ್ಟಲ್ಲ, ಪಂಚಾಯತಿ ಅಂತ ದುಡ್ಡು ಕಟ್ಟಿಸ್ತೀವಿ. 18,000 ಖಾಸಗಿ ಅವ್ರಿಗೆ ದುಡ್ಡು ಕೊಡ್ತೀವಿ, ನಿಮ್ಗೂ ಬಿಲ್ ಕೊಡ್ತೀವಿ, ಬಂದ್ರಿಲ್ಲ. ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಈ ಸಭೆ ಅಲ್ಲ, ಮತ್ತೆ ಹಿಂದಿನ ಪ್ರಿಸೀಡಿಂಗ್ ಮೀಟಿಂಗ್ ಅಲ್ಲಿ ತಾವು ಇದ್ರಿ ಮಾತಾಡಿದಾಗ. ನಾವೆಲ್ಲ ಇವರು ಪಿಡಿಒಗಳು ನಾವೆಲ್ಲ ಕುತ್ಕೊಂಡಾಗ ಮಾತಾಡಿ ಹೇಳಿ ಹಾಕೊಳ್ಳಿ. ಕಾನೂನು ಅಡಿಯಲ್ಲಿ ನಿಯಮಾವಳಿ ಅಡಿಯಲ್ಲಿ ಇಲ್ಲ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅವಕಾಶ ಇಲ್ಲ, ದೊಡ್ಡ ಸಭೆಗಳಲ್ಲಿ ರಾಜ್ಯ ಹಂತದಲ್ಲೂ ಸಹ ಇವ್ರಿಗೂ ಫೋನ್ ಮಾಡಿ ಅವ್ರು ಹೇಳ ಗಂಗಾ ಕಲ್ಯಾಣ ಎರಡು ರಿಜಿಸ್ಟರ್ ಆಗಿತ್ತು, ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಬಾಕಿ ಇದೆ. ಇಷ್ಟು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇದು ಎರಡು ಸರ್ ರಂಗನಾಥ್ ಸರ್, ಇದು ಯಾವುದು? ಒಂದು ಕುಡಿಯೋ ನೀರು ಎಸ್ ಸಿ ಗಂಗಾ ಕಲ್ಯಾಣ ಸ್ಥಾಪನ, ಎರಡನ್ನೂ ನಮ್ಮ ಟೆಂಡರ್ ಕ್ಲೋಸ್ ಆಗಿತ್ತು. ಈಗ ನೆಕ್ಸ್ಟ್ ಅವಾರ್ಡ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇವನ್ ಎರಡನ್ನೂ ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ಸಿಂಗಲ್ ಡಿಜಿಟ್ಗೆ ತರಲಿಕ್ಕೆ ನಾವು ಏನ್ ಬೇಕೋ ಅಷ್ಟು ಸೋನಾಕ್ಷನ್ ಮಾಡಿಸ್ಕೊಡ್ತೀವಿ ಸರ್, ಎಸ್ಪೆಷಲಿ ಇವೆರಡು ವರ್ಕ್ ಮಾತ್ರ. ಅದ್ರಾಗೆ ಫಸ್ಟ್ ಆಫ್ ಪ್ರಯಾರಿಟಿ ಕುಡಿಯೋ ನೀರು, ಎರಡನೇದು ಗಂಗಾ ಕಲ್ಯಾಣ. ಇದೆರಡು ಮಾಡಿಸ್ತೀವಿ. ಎಸ್ ಸಿ ಗಂಗಾ ಕಲ್ಯಾಣ 36 ಉಳಿಸ್ಕೊಂಡಿದ್ದೀರ? ಅದೇ ಸರ್, ಎಕ್ಸ್ಟೆನ್ಷನ್ ಇಲ್ಲ ಸರ್, ಈಗ ಮಣ್ಣಿನ ಟೆಂಡರ್ ಆಗಿದೆ ಸರ್, ಅವಾರ್ಡ್ ಹಾಕಿದ್ದಾರೆ. ಅದೇ ಈಗ ಇಲ್ಲೇ ತರುತ್ತೀನಿ ಸರ್, ಬೇಕಾದ್ರೆ ಮೀಟಿಂಗ್ ಎಲ್ಲೋ ಇಶ್ಯೂ ಮಾಡಿದ್ದಾರೆ. ಇನ್ನೂ 15 ದಿವಸ ಅವನಿಗೆ ಹೋಗಿ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡ್ಕೋಬೇಕು ಸರ್. ಬಿ ಜಿ ಇಲಾಖೆ ಎಸ್ ಸಿ ಎಸ್ ಟಿ ಇದು ಕಣ್ಣ ನೀರಾವರಿ ಇಲಾಖೆ ಅಲ್ಲೋ ಕೊರೆಯೋದು. ಅಲ್ಲ ಸರ್, ಇದು ಇದು ಸರ್ ನಿಗಮ ನಿಗಮದ ಬೇರೆ, ಉಪಾಧ್ಯಕ್ಷರೇ ಸಣ್ಣ ನೀರಾವರಿ ಬೇರೆ ಸರ್, ಮೈನಾರಿಟೀಸ್ ಬೇರೆ, ಮೈನಾರಿಟೀಸ್ ಬೇರೆ ಸರ್, ಸಣ್ಣ ನೀರಾವರಿ ಒಂದೊಂದು ಬೇರೆ ಬೇರೆ ಸರ್. ಇದು ಕಾರ್ಪೊರೇಷನ್ ಸರ್, ನಾವು ಯಾವಾಗ ಪ್ರೋಗ್ರೆಸ್ ಹೇಳೋದು ಈ ಕಾರ್ಪೊರೇಷನ್ ಸರ್. ಮೈನರ್ ಇರಿಗೇಷನ್ ನಾವು ನಮಗೆ ಬರಲ್ಲ ಸರ್, ಅದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ. ನಾವು ಅದನ್ನು ವರ್ಚುವಲ್ ಸೂಪರ್ವೈಸರ್ ಮಾಡಲ್ಲ ಸರ್, ಮಾನಿಟರ್ ಮಾಡಲ್ಲ ಸರ್, ಎಂಐಯಿಂದ ಆಗಲ್ಲ ಸರ್. ಈಗ ಸಿದ್ದೇಗೌಡ ಬಟ್ಟಿಂಗಳ್ಳಿ ವೆಂಚರ್ ಮಾಡಿದ್ದಾರೆ, 50 ಮನೆ ಡಿಸ್ಕನೆಕ್ಷನ್ ಮಾಡಿದ್ದಾರೆ. ದುಡ್ಡು ಕಟ್ಟಿಲ್ಲ ಅಂತ, ದುಡ್ಡು ಕಟ್ಟಿಲ್ಲ ಅಂದ್ರೆ ಅದೇನ್ ಮಾಡಿದ್ದಾರೆ ಅವರು? ಫ್ರೀಯಾಗಿ ನಿಮ್ಗೆ ಬಾಗಿ ಕಟ್ಟಿ ಕೊಡ್ತೀವಿ ಅಂತ ಹೇಳೋ 1,000 ತಂದ್ಬಿಟ್ಟು ಏಜೆಂಟ್ ತಗೊಂಡೋಗಿ ಮೀಟರ್ ಹಾಕ್ಬಿಟ್ಟು ಬಂದ. ಅದನ್ನ ಫೈಲ್ ಮಾಡಕ್ಕೆ 7-8 ತಿಂಗಳು ತಗೊಂಡ್ರು, 9 ತಿಂಗಳಾಗಿದೆ ಫೈಲ್ ಮಾಡಿ ಅವನ ಹತ್ರ ಬಿಲ್ ತಗೊಳ್ಳಿ ನೀವು ಕೇಳಕ್ ಹೋಗಿ. ಅದುವರೆಗೆ ಅವನಿಗೆ 8,000 ಬಿಲ್ ಬಂದಿದೆ, ಅವ್ನು ಬಡವಾಗಿದ್ದಾನೆ. ಒಂದು ಕುಟುಂಬಕ್ಕೆ 8,000 ಬಾಡಿಗೆ ಬಂದಿದೆ ಅವನಿಗೆ, ಬಿಲ್ ಕಟ್ಟಬೇಕು ಅವನು. ಅವ್ನು ಮೀಟರ್ ಹಾಕ್ಲಾಗಿಂದ ಅದು ಓಡಿದೆ ಮೀಟರ್.
ಇವಾಗ 11 ತಿಂಗಳಾದ್ಮೇಲೆ ನೀವು ಫೈಲ್ ಮಾಡಿ ನಂಬರ್ ಮಾಡಿದ್ರಿಂದ ಅವ್ರಿಗೆ ವಸೂಲಿ ಮಾಡಕ್ ಹೋಗಿದ್ದೀರಿ. ನೀವು ಅವತ್ತು ನೀವು ಮೀಟರ್ ಹಾಕ್ದಲ್ಲಿ ಹೋಗಿದ್ರೆ ಅವನಿಗೆ ತಿಂಗಳ 200 ರೂಪಾಯಿ ಕಟ್ಕೊಂಡು ಹೋಗೋನು. ನೀವು ಏನು ನೀವು 11 ತಿಂಗಳು ಬಿಟ್ರಿ ಅವನಿಗೆ ಹೊರೆ ಆಯ್ತು, ಈಗ 8,000 ಒಂದೇ ಸರಿ ಕೊಡು ಎಲ್ಲ ಕಟ್ ಮಾಡ್ತೀನಿ ಅಂತ ಹೋಗಿ ಕಟ್ ಮಾಡಿದ್ದೀರಿ. ಇದಕ್ಕೆ ಫೈಲ್ ಮಾಡೋದು ಅವನ ತಪ್ಪ ಇಲ್ಲ ನಿಮ್ಮ ಕಾಂಟ್ರಾಕ್ಟ್ ತಪ್ಪ ಆ ರೈತನ ತಪ್ಪ ಹೇಳಿ. ನೀವು ಮಾಡೋ ತಪ್ಪಿಗೆ ಈಗ ಅವನು 8,000 ದಂಡ ಒಂದೇ ಸರಿ ಹೆಂಗ್ ಕಟ್ತಾನೆ? ಒಬ್ಬ ರೈತನ ಡಿಪಿ ಸುಚ್ಚಾರ ಮೇಲೆ ತಗೊಂಡೋಗಿದ್ಯಾ ಅಂತ ಹೇಳಿ ನಾನೇ ಕಂತ ನಾಳೆ ನಿನ್ನೆ ಹೋಗಿ ದುಡ್ಡು ಕಟ್ಟಿ ಅವ್ನ ನನ್ನ ಮಕ್ಳು ಓದಕ್ಕೆ 5 ಮಕ್ಳಿದ್ದು ಮನೇಲಿ ಅಂತ ಹೇಳಿ ಕನೆಕ್ಷನ್ ಕೊಡಿಸ್ಬಂದಿದ್ದೀನಿ. ಇಂಥ ಕುಟುಂಬ 50 ಕುಟುಂಬ 4 ಲಕ್ಷ ರೂಪಾಯಿ ಇವತ್ತು ರೈತರು ಕಟ್ಟಬೇಕಾಗಿದೆ ಅಲ್ಲ. ಈ ಫೈಲ್ ಮಾಡಕ್ಕೆ 11 ತಿಂಗಳು ಫೈಲ್ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಇನ್ಸ್ಪೆಕ್ಟರ್ ಕೇಳಿದ್ರೆ ಯಾಕೆ ನೀವು ಮಾಡಿಲ್ಲ ಅಂತ ಕೇಳಿದ್ರೆ ಸರ್ ನನಗೆ ಸಂಬಳ ಬರ್ತದೆ ನಾನೇ ಕಟ್ತೀನಿ ಬಿಡು ಅಂದ್ರು. ಸಂಬಳ ಬಂದ್ರೆ ಕಟ್ಲಿಕ್ಕೆ ಬರೋದಿಲ್ಲ, ಸಂಬಳ ಬರೋರು ಒಂದ್ ಎಸ್ಟಿಮೇಟ್ಗೆ 2,000 ಯಾಕೆ ಕಳ್ತಾನೆ? ಸಂಬಳ ಬಂದಾಗ ಅವ್ನು ಸುಮ್ಮನೆ ಎಸ್ಟಿಮೇಟ್ ಮಾಡ್ಕೊಡ್ಬೇಕು. 2,000 ಯಾಕೆ ರೈತರ ದುಡ್ಡು ಕೇಳ್ತಾನೆ? ಇವಾಗ ಈ ಹೊರೆ ಯಾರು ನಾನೇ ಕಟ್ತೀನಿ ಬಿಡು ಅಂತ ಬುಡಪ್ಪೆ ಮಾತಾಡ್ತಾರೆ. ಈಗ ಅವ್ರಿಗೆ ಒಂದ್ ಕುಟುಂಬಕ್ಕೆ 8,000 ಕಟ್ಟಾರ ಯಾರು? ಅವ್ರಿಗೆ ಕಂತ ಹೆಂಗ್ ಕೊಡ್ತೀರಿ? ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿದ್ರಿ. ಇಲ್ಲಿ ಉತ್ತರ ಕೊಡಿ. ಈಗ ಆಗಿದೆ ಒಂದು ವರ್ಷಕ್ಕೆ ಯಾವ ಎಂತ ಕಮರ್ಷಿಯಲ್ ಇನ್ಸ್ಟಾಲೇಷನ್ ಆದ್ರೂ ಮನೆಗೆ 8,000 ರೂಪಾಯಿ ಬಿಲ್ ಬರೋದಿಲ್ಲ. ಆದ್ರಿಂದ 8,000 ಇದೆ. ನೀವ್ ಹೇಳತಕ್ಕ ನಾವು ಅವಕಾಶ ನನ್ಗೂ ಕೊಡಿ ಮಾತಾಡ್ಬೇಕಲ್ಲ ಇಷ್ಟೊತ್ತಾಗ ಹೇಳಿದ್ರಿ. ಈಗ 8,000 ಬಂದಿದೆ ಅಂದ್ರೆ ಅದು ಒಂದ್ ಟೆಕ್ನಿಕಲ್ ಪ್ರಾಬ್ಲಮ್ ಮೋಸ್ಟ್ಲಿ ಎಲ್ಲೋ ಹತ್ತಿಂಗ್ ಆಗಿರ್ಬೇಕು ಮೀಟರ್ ಸ್ಪೀಡ್ ಆಗಿ ಓಡಿದ್ರು. ಅಷ್ಟ್ ಬಿಟ್ರೆ ಅದು ಓಡಿದ್ರೆ ಎಷ್ಟು ಯೂನಿಟ್ಸ್ ಬಂದಿರುತ್ತೆ ಅಷ್ಟನ್ನ ನಮ್ಮವ್ರು ಬಿಲ್ ಮಾಡಿರ್ತಾರೆ. ಅಂತ ಪ್ರಕರಣ ಇದ್ರೆ ಖಂಡಿತ ನಾನೇ ಬಂದು ಪರ್ಸನಲ್ ಆಗಿ ಅವ್ ಯಾವ್ಯಾವ ಇನ್ಸ್ಟಾಲೇಷನ್ಸ್ ಇದೆ ನೀವ್ ಹೇಳೋದ್ ನೋಡಿದ್ರೆ 50 ಫ್ಯಾಮಿಲಿ 8 4 ಲಕ್ಷ ಆಯ್ತು. 4 ಲಕ್ಷ ಚಾನ್ಸ್ ಇದೆ ಬಿಡಿ ಇಲ್ಲಣ್ಣ ನಾನ್ ಬರ್ತೀನಿ ಅಂದಲ್ಲ. ಯಾವಾಗ ಒಂದ ಎರಡು ಇನ್ಸ್ಟಾಲೇಷನ್ಸ್ ಆತರ ಆದ್ರೆ ಯಾಕಂದ್ರೆ ನಾನ್ ಒಬ್ಬನೇ ಹೇಳೋದಾದ್ರೆ ಅಫ್ಕೋರ್ಸ್ ಹೋಗ್ತೀನಿ. ಇಲ್ಲಿ ನಮ್ ಜೊತೆಗೆ ನಮ್ ಕೌಂಟರ್ ಪಾರ್ಟ್ ಇದಾರೆ. ಯಾವುದೇ ಇಂಡಿವಿಜುವಲ್ ಯಾವುದೇ ಕಾರಣಕ್ಕೂ 8,000 ಬರೋಕ್ ಚಾನ್ಸ್ ಇಲ್ಲ. ಇನ್ ಕೇಸ್ ಬರೋದಕ್ಕೂ ಚಾನ್ಸಸ್ ಇದೆ ಯಾವಾಗ ಏನಾದ್ರೂ ಹತ್ತಿಂಗ್ ಆಗಿ ಮೀಟರ್ ಫಾಲ್ಟ್ ಆಗಿ ಮೀಟರ್ ಜಂಪ್ ಆದ್ರೆ ಬರುತ್ತೆ. ಅದನ್ನ ಬೇಕಾದ್ರೆ ನಮ್ದೇ ಆದಂತ ಒಂದು ಎಂಟಿ ಡಿವಿಜನ್ ಇದೆ, ಅವರು ಆ ದುಡ್ಡನ್ನ ಕನ್ಸ್ಯೂಮರ್ ಕಟ್ಟೋದು ಬೇಡ. 150 ರೂಪಾಯಿ ಚಾರ್ಜಸ್ ನಾನೇ ಕಟ್ತೀನಿ. ಯಾರಿಗೆ 8,000 ರೂಪಾಯಿ ಬಿಲ್ ಬಂದಿದೆ ಅಂದ್ರಲ್ಲ ಅದನ್ನ 150 ರೂಪಾಯಿ ಮೀಟರ್ ಚಾರ್ಜಸ್ ಅನ್ನ ಟೆಸ್ಟಿಂಗ್ ಚಾರ್ಜಸ್ ಅನ್ನ ನಾನೇ ಕೊಡ್ತೀನಿ. ಕೊಟ್ಬಿಟ್ಟು ಅವ್ರನ್ನ ಕರೆಸಿ ಅವ್ರದ್ದು 8,000 ರೂಪಾಯಿ ಬಂದಿದ್ರೆ ಅದು ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ನಾನು ಒಪ್ಪಲ್ಲ. ಯಾಕಂದ್ರೆ ಒಂದು ವರ್ಷದೊಳಗೆ 8,000 ರೂಪಾಯಿ ಯಾವುದೇ ಒಬ್ಬ ಡಿಡಿಜಿ ಫಲಾನುಭವಿಗೆ ಬರ ಸಾಧ್ಯನೇ ಇಲ್ಲ. ಬಂದಿದ್ರೆ ಈ ಕಾರಣ ಆಯ್ತು ಅಂದ್ರೆ ಡೆಫಿನೆಟ್ ಅದನ್ನ ಸರಿಪಡಿಸ್ತೀನಿ. ಹುಡುಕಿದ್ದು ಏನಾಗಿದೆ ಅದನ್ನ ನೀವ್ ಹೇಳಿದ್ದಿನ ಬಂದ್ ನಾನು ನೋಡಿ ಆತರ ಏನಾದ್ರು ಇದ್ರೆ ಡಿಸ್ಕನೆಕ್ಷನ್ ಇದ್ರೆ ಮತ್ತೆ ಅದು ಏನಾಗಿದೆ ಜನಗಳಿಗೆ ಭಾಗ್ಯ ಜ್ಯೋತಿ ಉದ್ರ ಜ್ಯೋತಿ ಫ್ರೀ ಇನ್ಸ್ಟಾಲೇಷನ್ ಅಂತಂದು ಮೀಟ್ ಇದ್ರೂ ಕೂಡ 82 ಮೀಟ್ ಇದ್ರೂ ಕೂಡ ಅವನ್ನ ತಗಿಸ್ಬಿಟ್ಟು ನಮ್ ಡಿಡಿಜಿ ಹಾಕ್ಸ್ಕೊಂಡವ್ರು ಅಣ್ಣ ಹೇಳ್ತೀನಿ ನಾನು ದಯಮಾಡಿ ನೀನು ತಪ್ಪಿರ್ಕೋಬೇಡ. ಇದು ವಾಸ್ತವಾಂಶ ನಾನು ಫೀಲ್ಡ್ ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ. 82 ಇದ್ರೂ ಕೂಡ ಹಾಕ್ಸ್ಕೊಂಡು ಯಾಕಂದ್ರೆ ಫ್ರೀ ಕಂಟ್ರಿ ಅಂತ ಫ್ರೀ ಆಗ್ಬಿಡುತ್ತೆ ಅಂತ. ಬಟ್ ಇದು ಫ್ರೀ ಇರ್ಲಿಲ್ಲ. ಇದೇನಿದ್ರು ಗಿಫ್ಟ್ ಮತ್ತೆ ಅವ್ರ ಮನೆಗೆ ಸರ್ವಿಸ್ ಕೊಡೋದು ಮಾತ್ರ ಫ್ರೀ. ತದನಂತರ ಎಷ್ಟಿದೆ ಅವ್ರಿಗೆ 1 ಕಿಲೋವ್ಯಾಟ್ಗೆ ಮಿನಿಮಮ್ ಬರ್ತದೆ ಎಷ್ಟು ಕನ್ಸಂಪ್ಷನ್ ಬಂದಿರುತ್ತೆ ಅದ್ರ ಚಾರ್ಜಸ್ ಅನ್ನ ನಾನು ಹಾಕ್ಸ್ಕೊಂಡ್ರು ಕಟ್ಬೇಕು ಯಾರು ಹಾಕ್ಸ್ಕೊಂಡ್ರು ಕಟ್ಬೇಕು. ಅಲ್ಲ ಕಟ್ಲಿ ಅವ್ರ ಮೀಟರ್ ಹಾಕಿ ತಿಂಗಳಿಂದ ನೀವು ವಸೂಲಿ ಮಾಡಿ ಕಟ್ಟೋರು. ನೀವು 11 ತಿಂಗಳು ಹೋಗ್ಲಿಲ್ಲ ಅಂದ್ರೆ ಫ್ರೀ ಅಂತ ಬರ್ತಾನೆ. ಇಲ್ಲಣ್ಣ 11 ತಿಂಗಳವರೆಗೂ ಮೀಟರ್ ಹಾಕ್ಲಂಗಿಲ್ಲ. ಅಲ್ಲ ಮೀಟರ್ ಹಾಕಿದಾರೆ ರೀಡಿಂಗ್ ಮಾಡಕ್ ಹೋಗಕ್ಕೆ ಅದು ತಗೊಂಡಿದ್ದೀರ ಟೈಮು ರೀಡಿಂಗ್ ಮಾಡೋದು 11 ತಿಂಗಳು ಮೇಲೆ ನೀವು ರೀಡಿಂಗ್ ಮಾಡೋದು. ಅಣ್ಣ ನಾವು ಪ್ರತಿ ಮಂತ್ ರೀಡಿಂಗ್ ಮಾಡಕ್ಕೆ ಹೇಳಿರ್ತೀವಿ ಹೊಸ ಇನ್ಸ್ಟಾಲೇಷನ್ ಮಿಸ್ ಆಗಿರ್ಬೋದು. ರೀಡಿಂಗ್ ಮಾಡಿಲ್ಲ ಒಂದೇ ಸಾರಿ ರೀಡಿಂಗ್ ಮಾಡಿ ದುಡ್ಡು ಕೊಟ್ಟು ಮಿಸ್ ಮಾಡ್ತೀನಿ ಹೆಂಗ್ ಮಾಡ್ತಾನೆ? ನಿಮ್ ಪಂಚಾಯತ್ ಇದೆ ಅಂತ ಹೇಳಕ್ಕಾಗಲ್ಲ. ಹೋಗಿಲ್ಲ ಬನ್ನಿ ನಾನೇ ಕೇಳ್ತೀನಿ. ನಮ್ಮನೇನಲ್ಲ ಡಿಡಿಜಿ ವೈದ್ಯರು ದೀನದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಬರ್ತಾರೆ. ಇಲ್ಲಣ್ಣ ಮೀಟರ್ ಇನ್ಸ್ಟಾಲೇಷನ್ ಆದಾಗ 6 ನಂಬರ್ ಕೆಲವೊಬ್ರು ಮೀಟರ್ ರೀಡರ್ಗೆ ಸಿಗದೆ ಬೈಲೇ ಮಾಡಿಲ್ಲ. ಇದು ಬೈ ದಾಖಲಾತಿನ ಮಾಡ್ಕೊಂಡಿಲ್ಲ ಅವ್ರಿಗೆ ದಾಖಲಾತಿನ ತಾನೇ ರೀಡಿಂಗ್ ಮಾಡೋದು. ಎಲ್ಲ ಇದೆ ಅಣ್ಣ ಇದ್ದೇ ಮೀಟರ್ ನಾವೆಲ್ಲ 6 ನಂಬರ್ ಇಶ್ಯೂ ಮಾಡೋದು. ನಮ್ಮ ಆಫೀಸ್ಗೆ ಎಲ್ಲ ಮೆಟೀರಿಯಲ್ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಬಂದಾಗಲೇ 6 ನಂಬರ್ ಇಶ್ಯೂ ಮಾಡೋದು. ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ 11 ತಿಂಗಳು ಅಂತಲ್ಲ ಏನಾಗಿದೆ ನೋಡ್ತೀನಿ ಅಣ್ಣ. ನನ್ಗೆ ಅವಕಾಶ ಬೇಕಲ್ಲ ಅಣ್ಣ. ಆಯ್ತು ನಾಳೆ ನೋಡಿ. ಇಲ್ಲ ಖಂಡಿತ ನೋಡ್ತೀನಿ. ಯಾಕೆ ಗೊತ್ತಾ ಹೊಸ ಮೀಟರ್ ರೀಡರ್ಗೆ ಹೊಸ ಮನೆ 6 ನಂಬರ್ ಇಶ್ಯೂ ಮಾಡೋದು ಗೊತ್ತಿರ್ಬೇಕಲ್ಲ ಅವ್ರಿಗೆ ಗೊತ್ತಿತ್ತೋ ಇಲ್ಲೋ ಅಥವಾ ಆ ತರ ಆಗಿಲ್ಲ ಅಂತ ನಾನು ಹೇಳ್ತಿರ್ಲಿಲ್ಲ. ಖಂಡಿತ ಅದೇ ಆಗಿರ್ತವೆ ನನಗೂ ಗೊತ್ತದು. ನಾನು ಒಂದ್ 2-3 ಕಡೆ ನೋಡಿದಾಗ ಮೀಟರ್ ಹಾಕಿ 2-3 ತಿಂಗಳು ಆದ್ರೂ ಹೋಗಿಲ್ಲ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಆಗಿರೋದು MR ಗೊತ್ತಿರಲ್ಲ. 6 ನಂಬರ್ ಚಿಕ್ಕಮಗಳೂರು
ಎಕ್ಸ್ಟೆನ್ಷನ್ ಮಸಾಜ್ ಅದು ಇಲ್ಲ ಕಚ್ಚಿದೆ ಇದೆ ಮನೆ ನೋಡ್ಕೊಬ್ರಿ ನೀವು ಹೇಳಿದ್ರಲ್ಲ ನೋಡ್ಕೊಬ್ರಿ ಮೇಡಮ್ ಲೆಫ್ಟ್ ಔಟ್ ವಿಲೇಜ್ ಸ್ಕೀಮ್ ಅಂತಂದು ಟೆಂಡರ್ ಆಗಿತ್ತು ಅದು ಅವಾರ್ಡ್ ಆಯ್ತು ಅಂದ್ರೆ ಲೆಫ್ಟ್ ಔಟ್ ಅಲ್ಲಿ ಯಾವುದೇ ಬಿಟ್ಟಿದ್ರು ಕೂಡ 15-20 ಮನೆ ಮಾಡಿಸ್ಕೊಡ್ತೀವಿ ನಾನು ನೋಡಿದ್ದೀನ ಮೇಡಮ್ ಈಗ ಸುಬ್ಬು ರಾಮನಹಳ್ಳಿ ಇರ್ಲೇ ಇಲ್ಲ ತಾವು ಹೇಳಿದ್ಮೇಲೆ ಹೋಗಿ ನೋಡ್ಕೊಂಡು ಅದನ್ನ ನಾವು ಡಿವಿಷನ್ ಅಲ್ಲಿ ಕವರ್ ಮಾಡಿದೆ ಅದನ್ನ ಮಾಡಿದ್ವಿ ಬಟ್ ಬಂದು ನನಗೆ ಚಿಕ್ಕಪಾಂಡಿಗೆ ನನ್ನ ತಮ್ಮದು ಬರಲಿಲ್ಲ ಅವ್ರಿಗೆ ಹೊರತಾಗಿ ಬಂದು ಲಾಸ್ಟ್ ಮೀಟಿಂಗ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಪಾಯ್ಸನ್ ತಂದಿ ಹೇಳಿವಲ್ಲ ಅದ್ರ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದಾರೆ ವಿತ್ ಪ್ರೂಫ್ ಸಮೇತ ತೋರಿಸಿನಲ್ಲ ನಿಮ್ಗೆ ಡಾಕ್ಯುಮೆಂಟ್ ಸಮೇತ ಏನ್ ಆಕ್ಷನ್ ತಗೊಂಡಿದ್ದಾರೆ ಮೀಟಿಂಗ್ ಮಾಡಿ ವಾಪಸ್ ಹೋಗ್ತಿರೋದೆ ನಾವು ಕೇಳಿಸ್ಕೊಂಡು ಹೋಗ್ತಿರೋದೆ ಏನ್ ಆಕ್ಷನ್ ತಗೊಂಡ್ತಾ ಇದ್ದೀರಾ ನೀವು ತಪ್ಪು ಮಾಡಿರೋದ ಮೇಲೆ ಈಗ ಇಮಿಡಿಯೇಟ್ ಇವ್ರ ಮೇಲೆ ಆಕ್ಷನ್ ತಗೋಬೇಕು ನೀವು ಇಲ್ಲಾಂದ್ರೆ ಮೀಟಿಂಗ್ ಕ್ಲೋಸ್ ಮಾಡಿ ಎರಡೇ ಮಾಡಿ ಮೇಡಮ್ ನೀವು ಯಾವುದೇ ಆಫೀಸ್ ಅಷ್ಟೇ ಬರ್ಬೇಕಂತ ಇದ್ರು ಕೊಟ್ಟಿದ್ರ ಅದ್ರೊಳಗಡೆ ಇವ್ರನ್ನೇ ಕಳಿಸ್ತಾರ ಅವ್ರ ಅಧಿಕಾರಿ ನೀವು ಒಂದು ನಿಮಿಷ ಒಂದು ತಿಂಗಳಿಗೆ ಮುಂಚೆನೆ ಮಾಡ್ಕೊಂತೀರಾ ಇಂಥ ಡೇಟ್ ಅಲ್ಲಿ ಮಾಡ್ಬೇಕು ಅಂತ ಆ ಡೇಟ್ ನೋಡ್ಕೊಂಡು ಹಾಕಿ ಯಾರಿಗೆ ಯಾರಿಗೆ ಇರಲ್ಲ ಅಂತ ಅವರು ಬರ್ತಾ ಇದ್ರು ಸರ್ ಇದು ಮೀಟಿಂಗ್ ನಿನ್ನೆ ಅಲ್ಲಿ ಬಹುದೊಡ್ಡ ತೊಂದರೆ ಇದೆ ಯಾಕೆ ಅಂದ್ರೆ ಆ ಪ್ರಸೂತಿಗೆ ರಾತ್ರಿ 3 ಗಂಟೆಗೆ ಬಂದು ಕೂತಿದ್ದಾರೆ ಟೋಕನ್ ಕಾಲ ರಾತ್ರಿ 3 ಗಂಟೆಗೆ ಇನ್ನು ಟೋಕನ್ ಸಿಗ್ತಾ ಇಲ್ಲ ಮಾತಾಡೋ 1 ನಿಮಿಷ ಇರೋ ಅದಕ್ಕೆ ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವೇನ್ ಮಾಡಿದ್ದೀರಾ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಏನ್ ಆಕ್ಷನ್ ತಗೊಂಡಿದ್ರ ಅವ್ರಿಗೆ ಏನು ಮೀಟಿಂಗ್ ಮಾಡಿದ್ರೆ ತಪ್ಪಾದ್ರೆ ಅವ್ರಿಗೆ ಮಾಡ್ಬೇಕು ತಾನೆ ಯಾವ ಅಧಿಕಾರಿಗಳಿಗೆ ಬರ್ತಿದ್ರಾ ನೀವು ಇಲ್ಲಿ ಕೇಳ್ಸತ್ತೆ ಆರಾಮ ಮೀಟಿಂಗ್ ನಲ್ಲಿ ಬಂದು ಮಾತಾಡೋದಿಲ್ಲ ಸರ್ ಏನ್ ಮಾಡಿದ್ರು ಹೋಗಿ 5 ಮಿನಿಟ್ಸ್ ಅಲ್ಲಿ ಏನೇನ್ ಮಾಡಕ್ ಸಾಧ್ಯ ನೀವು ನಮಗೆ ದಾಖಲಾತಿ ಕೊಡಪ್ಪ ನೀವೇನ್ ಕ್ರಮ ತಗೊಂಡಿದ್ರಿ ಅವ್ರೇನ್ ಕೊಟ್ಟರು ಪತ್ರ ಕೊಡೋದು ಸರ್ ನೀವು ಅಧ್ಯಕ್ಷ ಸೇರಿಸಿ ಹಾಕೊಂಡು ಮುಖ್ಯ ಪರಿಹಾರ ಕೊಡ್ಬೇಕು ಈ ಡಿಪಾರ್ಟ್ಮೆಂಟ್ ಖಂಡಿತವಾಗ ಇಲ್ಲಾಂದ್ರೆ ಸುಮ್ಮನೆ ಏನಕ್ಕೆ ಮೀಟಿಂಗ್ ಮಾಡ್ತೀರಾ ನಾವು ತಪ್ಪು ಮಾಡ್ತಿರೋದೆ ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇಷ್ಟೇ ಕತೆ ಮೇಡಮ್ ನಾನು ನೀವ್ ಹೆಂಗ್ ಹೇಳ್ತಿದ್ರು ನಾನು ಬಾಯಿ ಮಾತಲ್ಲೇ ಹೇಳಿದೀನಿ ರೆಕಾರ್ಡ್ ಕಳ್ಸಿ ಅವ್ರಿಗೆ ಇವಾಗ ಮೇಲೆ ಆಕ್ಷನ್ ಕೊಡಿ ಮಾಹಿತಿ ಹೇಳಿದ್ರಿ ಅದೇನು ಅಂತ ನಾನು ಅದನ್ನ ನೋಟ್ ಮಾಡ್ಕೊಂಡಿದ್ದೆ ಚರ್ಚೆ ಆಯ್ತು ತುಮಕೂರಿ ಕಳ್ಸಿದೀನಿ ಅಂತ ಬರ್ತಿದ್ರ ಅದ್ ಓದಿದ್ರಾ ನೀವು ಅದ್ ಓದಿದ್ರಾ ಅದೇ ಅದೇ 5 ನಿಮಿಷ ಕಳಿಸ್ತೀರಾ ನೀವು ಯಾಕೆ ಹೆಂಗ್ ಬರ್ತಾರ ಅವರು ಅಲ್ಲ ಸರ್ ಇದು ಜನರಲ್ ಹಾಸ್ಪಿಟಲ್ ಆಗಿರೋ ಪ್ರಕರಣ ಸರ್ ಅದು ಯಾವ ಡೇಟ್ ಸರ್ ಆಯ್ತು ಸರ್ 6 ಮಂತ್ ಆಗಿದೆ ಅಲ್ಲಿಂದ ಮೀಟಿಂಗ್ ಕರೆದಿಲ್ಲ ಎಲೆಕ್ಷನ್ ಅದು ಇದು ಲಾಸ್ಟ್ ನಿಮ್ಮವರು ಟಿಎಸ್ ಮತ್ತೆ ನಿಮ್ಮ ಆಫೀಸ್ ಮೇಲೆ ಅವ್ರ ಅಫ್ಸಲ್ ಉಳ್ರಾಮನ್ ಅಂತ ಅವ್ರು ಟಿಎಚ್ ಅವರೆಲ್ಲ ರಿಜಿಸ್ಟರ್ ತಂದು ತೋರಿಸಿದ್ರು ಅವರೇ ಟಿಎಚ್ ಡಿಎಚ್ಒ ಮೀಟಿಂಗ್ ಹೋಗಿರೋದ್ರಿಂದ ನನಗೆ ಸದ್ಯಕ್ಕೆ ಡೆಪ್ಯೂಟ್ ಮಾಡಿ ಒಂದು ದಿನದ ಮಟ್ಟಿಗೆ ನೀವು ಜಗಲ್ ಬಾಡಿ ಮೀಟಿಂಗ್ ಅಟೆಂಡ್ ಮಾಡಿ ಡಾಕ್ಟರ್ ಏನಾದಿದ್ರೆ ಇದನ್ನ ಸಿಕ್ಸ್ ಹೇಳಿ ಬನ್ನಿ ಅಂತ ಕಳಿಸಿದ್ರು ನೀವ್ ನೋಟ್ ಮಾಡ್ಕೊಳ್ಳಿ ಅದು ತಗೊಂಬಂದು ಅವ್ರಿಗೆ ಏನು ಆ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕಂತೆ ಅಂತ ಹೇಳಿದ್ರು 6 ತಿಂಗಳಿಂದ ಆಗಿರೋದು ಮೇಡಮ್ ನೀವೇ ಜವಾಬ್ದಾರಿ ರಾತ್ರಿ 3 ಗಂಟೆಗೆ ಬಂದು ಕೂತಿದ್ದಾರೆ ಆ
ಅದು ಗರ್ಭಕೋಶ ಕ್ಯಾನ್ಸರ್ ಬಂದು ಆಪರೇಷನ್ ಗೆ ಡೇಟ್ ಕೊಟ್ಟು ಆರು ತಿಂಗಳಿಗೆ ಒಬ್ಬೊಬ್ಬರಿಗೆ ಡೇಟ್ ಕೊಟ್ಟು ಆಪರೇಷನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಜನ ಇಲ್ಲ, ನಾವೊಬ್ಬರೇ ಇರೋ ಡಾಕ್ಟರ್ ಅಂತ ಹೇಳಿ. ಅದಕ್ಕೆ ನೀವು ಏನ್ ಕ್ರಮ ತಂದ್ರಿ, ಈಗ ಡಾಕ್ಟರ್ ಬೇಕು ಅಂತ ಹೇಳಿ ಡಿ ಎಚ್ ಓಗೆ ಹೇಳಿ ಆಗ್ತೀರಾ? ಈಗ ನಾವು ಸದಸ್ಯರ ಅಥವಾ ಸಾರ್ವಜನಿಕರು ಮುಷ್ಕರ ಮಾಡೋಣ ನಿಮ್ಮ ಇದ್ರೆ ಮುಂದೆ ಹೇಳಿದ್ರೆ ಸಭೆಗೆ ಬರಬೇಕು ಅಂತ ಏನಾದ್ರು ಇದ್ದಿತ್ತು. ಹೌದು, ಮತ್ತೆ ಅವ್ರು ಬರಬೇಕಾಗಿತ್ತು ಶ್ರೀನಾಥ್ ಅಂತ ಡಾಕ್ಟರ್ ಜನರಲ್ ಬರ್ಬೇಕು ಸರ್. ಅವರು ಈಗ ಅರ್ಬನ್ ಗ್ರಾಮೀಣ ಪ್ರದೇಶದಲ್ಲಿ ಅವರು ಬರ್ಬೇಕು, ಅವ್ರ ಆಡಳಿತಾಧಿಕಾರಿ ಇಲ್ಲಿ ಬರ್ಬೇಕಿತ್ತು, ಅವ್ರು ಬಂದೇ ಇಲ್ಲ. ಸಾರ್ವಜನಿಕ ಆಸ್ಪತ್ರೆ ವಿಚಾರಗಳು ನಮಗೇನು ಅರಿವಿಗೆ ಬಂದಿರಲಿಲ್ಲ, ಅದು ಅವ್ರಿಗೆ ಬಂದಿರೋ ಗ್ರಾಮೀಣ ಭಾಗದ ಅವರು ಟಿ ಎಚ್ ಓ ಅವ್ರು ಕರೆಸಿ ಶ್ರೀನಾಥ್ ಅವ್ರನ್ನ ಕರೆಸಿ ಫೋನ್ ಕಾಲ್ ಮಾಡ್ತೀವಿ, ಫೋನ್ ನಂಬರ್ ಪಡೆಯಿರಿ ಅಂತ ಹೇಳ್ಬಿಟ್ಟು. ಅಯ್ಯಮ್ಮ ಈಗ ನಾನು ಏನ್ ಮಾಡೋದು, ಯಾರು ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಲೇಡಿ ಡಾಕ್ಟರ್ ಕಳಿಸ್ತೀನಿ, ನಾನು ಅವಾಗಲೇ ಮಾತಾಡಿದೆ ಗೌಡರಿಗೆ, ಇನ್ನೊಬ್ಬ ಡಾಕ್ಟರ್ ಕಳಿಸಿದೀನಿ ನಾನು ಮೀಟಿಂಗ್ ಕರ್ಕೊಂಡವ್ರೆ ಎಂದು. ಇಂಥ ಸಂದರ್ಭದಲ್ಲಿ ಬಂದಿರೋ 100 ಹೆಣ್ಮಕ್ಳು ಏನ್ ಮಾಡ್ಬೇಕು? ಇನ್ನೊಬ್ಬರಿಂದ ನೋಡೋದ, ಇನ್ನೊಬ್ಬರಿಂದ ನೋಡೋದು ವೈದ್ಯರಿಂದ ಯಾವುದೇ ಇದಕ್ಕೆ ಮಾಸ್ಕ್ ಸಭೆಗಳಿಗೆ ಅಥವಾ ಜನರಲ್ ಬಾಡಿ ಮೀಟಿಂಗ್ ಬೇರೆ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ತೀರ ಇನ್ಚಾರ್ಜ್ ಕಳಿಸಿದ್ರೆ ನಾವು ಬಂದು ಇರ್ತೀವಿ, ಅಲ್ಲಿ ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಸ್ಟಾಫ್ ನರ್ಸ್ ಇರ್ತಾರೆ, ಅದನ್ನ ನಡ್ಕೊಂಡು ಹೋಗುತ್ತೆ ಗ್ರಾಮೀಣ ಭಾಗದಲ್ಲಿ. ಆದ್ರೆ ಇಲ್ಲಿ ಪ್ರತಿನ ವೈದ್ಯರಿಗೆ ಈ ರೀತಿ ಚಿಕಿತ್ಸೆ ಕಳಿಸಬಾರ್ದು ಅನ್ನೋದು ಒಂದಿದು. ಅದೊಂದು ಕಳಿಸಬಾರ್ದು, ಆಮೇಲೆ ಮತ್ತೆ ಇನ್ನೊಬ್ರು ಬೇಕು ಡಿಮ್ಯಾಂಡ್ ಡಿಮ್ಯಾಂಡ್ ಅದನ್ನು ಬರ್ಕೊಂಡೋಗಿ ಹೇಳಿ. ನೀವು ಮತ್ತೆ ರಾಜ್ಯ ಮಟ್ಟದ ವಿಲೀನ ಮಾಡಿಕೊಂಡಿದ್ದಾರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ, ಕರ್ನಾಟಕದ ಆರೋಗ್ಯ ಕರ್ನಾಟಕ ಭಾರತ ಸರ್ಕಾರದ ಆಯುಷ್ಮಾನ್ ಭಾರತ್, ಅದೆರಡೂ ಯೋಜನೆಯನ್ನ ವಿಲೀನ ಮಾಡಿ ಒಂದೇ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊದಲಿತ್ತು, ಜಿಲ್ಲಾ ಕೇಂದ್ರದಲ್ಲಿ ಈಗ ತಾಲೂಕು ಕೇಂದ್ರಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಅದು ಸ್ವಲ್ಪ ಇನ್ನ ಪ್ರಾರಂಭಿಕ ಹಂತದಲ್ಲಿದೆ, ಸ್ವಲ್ಪ ಸ್ಪೀಡ್ ಅಪ್ ಆಗ್ಬೇಕು, ಅದನ್ನು ಸ್ವಲ್ಪ ಹೇಳ್ಬೇಕಾಗುತ್ತೆ. ಅಡ್ಮಿಟ್ಟು ಸರ್ಕಾರ ಅವರ ಶ್ರೀನಾಥ್ ಅವರಿಗೆ ಹೇಳ್ಬಿಡ್ತೀನಿ, ಈ ತಾಯಿ ಮಕ್ಕಳ ವಿಭಾಗ ಆಸ್ಪತ್ರೆ ಇದೆಯಲ್ಲ ಸರ್ ಹೊಸದಾಗಿ, ಅದಕ್ಕೆ ಎಲ್ಲ ಫುಲ್ ಮೆಡಿಸಿನ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಪೆಷಲಿ ತಾಯಿ ಮತ್ತು ಮಗುವಿನ ಆರೋಗ್ಯದ ವಿಚಾರಕ್ಕೆ ಸ್ಪೆಷಲಿ ಪ್ರೆಗ್ನೆಂಟ್ ಒಬ್ಬನಿಗೆ ಗರ್ಭಿಣಿ ಮಹಿಳೆಯರಿಗೆ ಪ್ರತ್ಯೇಕ ಅವಶ್ಯಕ ಅದು, ಬೇರೆ ಜನರಲ್ ಕೇಸಕ್ಕಿಂತ ಸರ್ಜರಿ ಕೇಸ್ ಹೊಟ್ಟೆ ನೋವು, ಆಮೇಲೆ ಈಗ ಸಿಸಿಟಿವಿ ಮಿಷನ್ ಎಕ್ಸ್ರೇ ಮತ್ತೆ ಸುಮಾರು ಕಾಯಿಲೆ ಸಮೇತಲ್ಲೂ ಸ್ಕ್ಯಾನಿಂಗ್ ಮಾಡ್ತಾ ಹೇಳಿ ಹೇಳ್ತೀವಿ. ಹೌದೌದು, ಜನರಲ್ಲಿ ಏನು ಹೊರನೋಟಕ್ಕೆ ಮಾಡೋದಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಯಾವ ಥರ ಕೊಡಬೇಕು ಅಂತ ಸಂದಿಗ್ಧ ಆಗ್ತೈತೆ, ಅವಾಗ ಜನರಲ್ ಟ್ರೀಟ್ಮೆಂಟ್ಗೆ ಅವ್ರು ರೆಸ್ಪಾಂಡ್ ಆಗೋದಿಲ್ಲ, ಅಂಥದ್ದಲ್ಲಿ ಇನ್ವೆಸ್ಟಿಗೇಷನ್ ಅವಶ್ಯಕ ಇರ್ತೈತೆ. ಆ ಎಂ ಸಿ ಎಚ್ ಮಕ್ಕಳದ ಆಸ್ಪತ್ರೆ ಅದು ಎಲ್ಲ ಬಿಲ್ಡಿಂಗ್ ರೆಡಿ ಆಗಿದೆ ಅನ್ಸುತ್ತೆ ಸರ್, ಮಾಹಿತಿ ಇಲ್ಲ, ಬರ್ಮಕ್ಕೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ ಕನ್ಸ್ಟ್ರಕ್ಷನ್ ಅವಶ್ಯಕತೆ ಇದೆ. ಒಂದು ಈ ಸಮಸ್ಯೆ ಬಗ್ಗೆ ತಾಯಿ ಮಕ್ಕಳು ಸಾವನ್ನು ತಪ್ಪಿಸ್ಬೇಕು ಅಂದ್ರೆ ಸ್ಕ್ಯಾನಿಂಗ್ ಇಂಪಾರ್ಟೆಂಟ್, ಇನ್ನೊಂದು ಅದಾಗುತ್ತೆ ಇದು ಅಷ್ಟೇ. ಯಾಕಂದ್ರೆ ನಾವು ಭಾಷಣ ಮಾಡ್ತಿರೋದು ಅವ್ರ ಮಕ್ಕಳು ತಾಯಿ ಸಾಲ ತಗೋಗ್ತಾ ಇರೋದು, ನಾವೊಂದು 3 ವರ್ಷ ಇದೇ ಆಗಿದೆ. ಎರಡ್ ಸಾರಿ ಲೆಟರ್ ಕಳಿಸಿದ್ದಮ್ಮ ಈ ವಿಚಾರ ಅಲ್ಲಿಂದ ಆಸ್ಪತ್ರೆಗೆ ಏನ್ ಬಂದಿದೆ ಅಂತೇಳಿ ನಮಗೆ ಕೋಟೆಯಲ್ಲಿ ಬೇಗ ಪ್ರಾರಂಭ ಮಾಡೋದಕ್ಕೆ ಈ ಸಭೆಯಿಂದ ಇನ್ನೊಂದು ಎಲ್ಲ ಬಿಡ್ರೆ ಇಲ್ಲಿ 3 ವರ್ಷ ಆಗಿದೆ ಆಸ್ಪತ್ರೆ ಓಪನ್ ಆದ್ರೆ 4 ಜನ ಬರ್ತಾರೆ, ಅದುವರೆಗೆ ಆಸ್ಪತ್ರೆ ಓಪನ್ ಆಗ್ತಾರೆ ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗದಿದೆ, ಎಕ್ವಿಪ್ಮೆಂಟ್ ಬರ್ಬೇಕಂತೆ, ಅದು ಬಂದಾಗ 4 ಜನ ಬರ್ತಾರೆ, ಅದುವರೆಗೆ ಹೇಳಿ ಅದು ಆಗುತ್ತೆ ಅದುವರೆಗೂ ಮಾಡಬೇಕಾಗುತ್ತೆ. ಅದಕ್ಕೆ ಸಟೇಷನ್ ತಗೊಳ್ಳಿ ಯಾರಾದ್ರು, ಇದು ಟೋಟಲ್ ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅವರು ಸರ್, ಅಡ್ಮಿನಿಸ್ಟ್ರೇಟಿವ್ ಜಾಯಿನ್ ಈಗ ಪ್ರವೀಣ್ ತಗೊಳ್ಳೋಣ ಸರ್, ಅದನ್ನು ತಗೊಳೋದಕ್ಕೆ ಅವಕಾಶ ಇರುತ್ತೆ, ಅವಕಾಶ ಇದ್ದಾನೆ ಅಡ್ಮಿನಿಸ್ಟ್ರೇಟಿವ್ ಒಂದು ಪ್ರಪೋಸಲ್ ಡಿಎಚ್ಓ ಕಳಿಸ್ಬೇಕು ಎಂದ್ರೆ ನಾವು ತಗೊಳಕ್ ಬರೋದಿಲ್ಲ, ಅದು ಡಿ ಎಚ್ ಓಲ್ಲಿಂದ ಡಿ ಎಚ್ ಓ ಕೊಡಿಸ್ಬೇಕು, ಡಿ ಎಚ್ ಓ ಅವರು ಜಡ್ಮೆಂಟ್ ಡಿ ಸಿ ಆರ್ನ ಪರ್ಮಿಷನ್ ತಗೊಂಡು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು
ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸ್ತಾರೆ ಎಂಸೆ ಹಾಸ್ಪಿಟಲ್ ಓಪನ್ ಆಗೋವರೆಗೂ. ಅದಕ್ಕೆ ಹೆಚ್ಚುವರಿ ಇಷ್ಟು ಸಾಮಾನ್ಯ ಸಭೆ ಕೇಳಿದ್ದೀವಿ ನಾವು ಸ್ಕ್ಯಾನಿಂಗ್ ಮಿಷಿನ್ ನಿಮ್ DHO ಅವರು DHO ಕಳಿಸಿದಾರೋ ಇಲ್ವೋ ಅಂತ ಆ ಮಾಹಿತಿ ಬೇಕು. ಈಗ ಸ್ಕ್ಯಾನಿಂಗ್ ಮಿಷನ್ ಗೆ ನೀವೇ ದಯ ಮಾಡಿ ಅಂತ ಗ್ರೂಪ್ ಚರ್ಚೆ ಮಾಡ್ತೀವಿ. ನೀವು ನಿಮ್ಗೆ ಹೇಳಿದ್ದು ಅದು ಅವ್ರ ವಿಷಯ ಎಂಎಲ್ಎ ಅವರು ಈ ವಿಚಾರವಾಗಿ ಸ್ಕ್ಯಾನಿಂಗ್ ಪ್ರತಿ ಮೂರು ವರ್ಷದಿಂದ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಏನು ರಿಪ್ಲೈ ಬಂದಿಲ್ಲ. DHO ಇಂದ ಬಂದಿಲ್ವಾ ಇಲ್ಲ ನೀವೇ ಕಳಿಸಿಲ್ವಾ ಅವ್ರಿಗೆ ನಮ್ ಸಭೆಯಲ್ಲಿ ನಡೆದಿರೋದ್ನ ಅವರಿಂದ ಏನ್ ರಿಪ್ಲೈ ಬಂತು? DHO ಇಂದ ಏನ್ ರಿಪ್ಲೈ ಬಂತು? ಶಿರಾ ತಾಲೂಕಲ್ಲಿ ಆರೋಗ್ಯ ಇಲಾಖೆ ಈ ತರ ಸಮಸ್ಯೆ ಇದೆ, ಪ್ರತಿ ಮೀಟಿಂಗ್ ಅಲ್ಲೂ ತಾಲೂಕು ಪಂಚಾಯತಿಯಲ್ಲಿ ಈ ತರ ಚರ್ಚೆ ನಡೀತಾ ಇದೆ ಅಂತ ಏನ್ ಬಂದಿದೆ ಅದರಿಂದ ರಿಪ್ಲೈ? ಭಾಗವಹಿಸಿದರೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಇದರಲ್ಲಿ. ಅವರು ನೇರವಾಗಿ ಭಾಗವಹಿಸಿದ್ರೆ ಮಹಿಂದ್ರ ಡೈರೆಕ್ಟರ್ ಮಾಡಿದ್ಕಾಗಿ ಒಂದು ಮೀಟಿಂಗ್ ಒಬ್ಬೊಬ್ಬರು ಡಾಕ್ಟರ್ ಕಳಿಸ್ತಾ ಇದಾರೆ. ಮೊನ್ನೆ ಅವ್ರು ಈಗ ಇನ್ನೊಂದು ಕಳಿಸ್ತಾರೆ, ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಪಟ್ನಾಯ ಡಾಕ್ಟರ್ ಕಳಿಸ್ತಾರೆ. ನಾವು ಕೇಳುವುದು ನಿಮಗೆ ಗೊತ್ತಾಗಲಿಲ್ಲ, ಒಂದು ಮೀಟಿಂಗ್ ನಲ್ಲಿ ಏನಾಗಿಲ್ಲ. ನಾವು ನಿನ್ನೆ ಮೇಡಮ್ ನಿಮ್ ತಗೆ ಪರಿಚಯ ತಾಂಬಿದ್ದೀನಿ ಅಂತ ನಾನು ಫೋನ್ ಮಾಡಿದೆ. ಈಗ ಯಾವುದೇ ಕಡೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿದೆ. ಈಗ ಮಧ್ಯಾಹ್ನ ಬನ್ನಿ ಅಂತ ಡಿಎಚ್ಒ ಸೇರ್ಕೊಂಡು ಮಧ್ಯಾಹ್ನ ಬನ್ನಿ ಅಂತ ಹೇಳಿದೆ. ಈಗ ನಮ್ಗೆ ಆಗಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ನಾವು ಫೋನ್ ಮಾಡಬೇಕಾಗ ಮಧ್ಯಾಹ್ನ ಬನ್ನಿ ಅಂತ ಹೇಳಿ. ಅವರು ಮೀಟಿಂಗ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಸಂಬಂಧಪಟ್ಟಂತೆ ಅವರು ಇಲ್ಲೇ ಇದ್ದಾರೆ. ಬರೋದು ಕೇಳಿದ್ರೆ ಇದು ಸಾಕಷ್ಟು ಇದನ್ನ ಅವರಿಗೆ ಹೇಳ್ಕೊಂಡು ಡಾಕ್ಟರ್ ಮೀಟಿಂಗ್ ಡಾಕ್ಟರ್ ಕಳಿಸ್ತಾರೆ. ಪಾಪ ಅವ್ರು ಏನ್ ಹೇಳ್ತಾರೆ ನಿಮ್ಗೆ? ಆಂಬುಲೆನ್ಸ್ ಈಗ ಪ್ರತಿ ಸ್ಕೂಲ್ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಕ್ಕಾಗಿ ಅರ್ಜಿಗಳನ್ನ ಕಾಲ್ ಮಾಡಲಾಗಿದೆ ಸರ್. 20 ಲಾಸ್ಟ್ ಡೇಟ್ ಇರುತ್ತೆ, ಅರ್ಜಿಗಳೆಲ್ಲ ಆಗ್ತಾ ಇದಾರೆ ಮಕ್ಕಳುಗಳು. 20 ನಂತರ ಮೀಟಿಂಗ್ ಮೊನ್ನೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದ್ದು ತದನಂತರ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಸೇರ್ಪಡೆ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತೀವಿ. ನಂತರ ಕಾಲೇಜ್ ಹಾಸ್ಟೆಲ್ಗೆ ಆನ್ಲೈನ್ನಲ್ಲಿ ಕಾಲ್ ಆಗಿದೆ ಸರ್. ಕಾಲೇಜ್ ಹಾಸ್ಟೆಲ್ಗಳದ್ದು ಆನ್ಲೈನಲ್ಲಿ ಓ ಕರ್ನಾಟಕ ಒಟ್ಟಿ ಅಟ್ ಎ ಟೈಮ್ ಕಾಲ್ ಆಗುತ್ತೆ ಆನ್ಲೈನಲ್ಲಿ. ಈಗ ಇವತ್ತು ಸಮಯ ಬಿಟ್ಟಿರಬೇಕು ಸರ್ ಆನ್ಲೈನಲ್ಲಿ. ಅದು ಎಲ್ಲ ನಿಮ್ಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ತಪ್ಪು ಹೇಳಿಬಿಟ್ಟು ಒಂದು ತಿಳಿಸ್ತೇನೆ ಅಂತ ಹೇಳಿ ಕೇಳ್ಕೊತೇನೆ. ಎಷ್ಟು ಜನಕ್ಕೆ ಯಾವ್ದು ಬೇಕು? ಕಾಲೇಜ್ಗೆ ವಿದ್ಯಾರ್ಥಿಗಳ ಮಂಜೂರಾತಿ ಸಂಖ್ಯೆ ಹೇಳ್ಬೋದು ಸರ್. ಸೆವೆಂತ್ಗೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ಮಂಜೂರಾತಿ ಸಂಖ್ಯೆ ಈಗ ಪ್ರೀ ಮೆಟ್ರಿಕ್ ಹೆಣ್ಮಕ್ಳು ಅಷ್ಟಿದೆ, ಮಂಜೂರಾತಿ ಸಂಖ್ಯೆ 45, 100 ಅರ್ಜಿ ಬಂದಿದೆ, 100 ದಾಟ ಸಾಧ್ಯತೆ ಇದೆ. ಅವಾಗ ನಾವು ಮಂಜೂರಾತಿ ಸಂಖ್ಯೆ ಕಂಡುಕೊಳ್ಳುವಾಗೆ ಮಾಡಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ಮಿಸ್ಸಿಂಗ್ ಮಾಸ್ಟರ್ಗಳಿಗೆ ಈ ವರ್ಷ ಲಾಸ್ಟ್ ಇಯರ್ ಅಷ್ಟು ಅದೇ ಥರ ಆಯಿತು. ಬುಕ್ಕಪಟ್ಟಣ ಅಷ್ಟೇ 25 ಮಂಜೂರಾತಿ ಸಂಖ್ಯೆ, 1 ಸೀಟ್ ಮಾತ್ರ ಖಾಲಿ ಇದೆ. ಆಲ್ರೆಡಿ 35 ಅರ್ಜಿಗಳು ಬಂದಿದೆ ಸರ್. ಪರ್ಸೆಂಟೇಜ್ ಕ್ಯಾಟಗರಿ ಇಂತಿಂಥ ಟ್ಯಾಸ್ಟ್ ಅದೇ ಮಂಜೂರಾತಿ ಸಂಖ್ಯೆ ಮಾಡ್ಕೊಡಿ. ಅದಕ್ಕೆ ಸ್ವಲ್ಪ ನೀವು ಕೂಡ ಇಲ್ಲೇನಾದ್ರೂ ಅಂತ ಸೀಟ್ ಹೆಚ್ಚಿನ ಒಂದು
ಡಿಮ್ಯಾಂಡ್ ಈಗ ನೋಡಿ ಇದು ಕಟಾವಿ ನಡೀರಿ ಸರ್, ಕಟಾವಿ ನಡೀರಿ. ಹಾಗೆ 36 ಅರ್ಜಿ ಅದು 17 ಸೀಟ್ ಇದೆ, 36 ಅರ್ಜಿ ಹೆಡ್ ಮಾಸ್ಟರ್ ಸೈನ್ ಹಾಕಿ ಇನ್ನೂ ಒಂದು ಸ್ಕೂಲಿಂದ ಇದೆ, ಒಂದಕ್ಕೆ 24 ಒಂದಕ್ಕೆ 12 ಬಿಟ್ಟಿನ ಸ್ಕೂಲ್ ಇಷ್ಟೊಂದು ಇದೆ, ನಿಮ್ಮ ರೈತರು ಕೊಟ್ಟೇಬೇಕು ಇಲ್ಲದೆ ನಮ್ಮ ಶಾಲೆಗೆ ತೊಂದರೆ ಆಗುತ್ತೆ ಅಂತ ಅವರು ನಿನ್ನೆ ಕೂಡ ಕೊಟ್ಟವ್ರು. ಈ ಥರ ಸುಮಾರಿದೆ ಸರ್, ಬೇಡಿಕೆ ಸಿಕ್ಕಾಪಟ್ಟೆ ಇದೆ ಸರ್. ಮಾಡಿದ್ದೀವಿ ಇದನ್ನು ಪ್ರೀ ಮೆಟ್ರಿಕ್ ಹೆಣ್ಮಕ್ಳು ಆಗಿರೋದು 3 ವರ್ಷದಿಂದ ಮಾಡ್ತಾ ಇದ್ದೀವಿ, ಆಗಿಲ್ಲ ತಗೋಬೇಕಾಗುತ್ತೆ. ಬಟ್ ನಮ್ಮ ಕೈಯಲ್ಲಿ ಇರೋಲ್ವಲ್ಲ ಸರ್, ನಾವು ಎಲ್ಲ ಏನಿದೆ ನಮ್ಮ ಅಂತದ ಪ್ರಕ್ರಿಯೆಗಳನ್ನ ನಾವು ಮಾಡಿರ್ತೀವಿ, ಬಟ್ ಅಲ್ಲಿಂದಲೇ ಆಗ್ಬೇಕಾಗುತ್ತೆ. ಅದಕ್ಕೆ ಊಟ ತಿಂಡ ಏನೇ ಒಂದು ಬರಬೇಕು ಫೆಸಿಲಿಟಿ ಇದ್ರು ಅಲ್ಲಿಂದಲೇ ಆಗ್ಬೇಕಲ್ಲ ಸರ್ ಅನುದಾನಗಳೆಲ್ಲ. ಈ ಸರಿನೂ ಹೇಳಿದ್ದಾರೆ ಸಾಹೇಬ್ರು, ಬಂದು ನಮಗೆ ಹೇಳಮ್ಮ ನಾನು ಇದು ಮಾಡ್ತೀನಿ ಅಂತ ಸಾಹೇಬ್ ಹೇಳಿದ್ದಾರೆ ಸರ್. ಪ್ರಯತ್ನ ಪಡ್ತೀನಿ ಸರ್, 3 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ. ಅದೇ ರೀತಿ ಬರ್ಬೋದು ಅಷ್ಟು 100 ನಾನು ಬಂದ್ಮೇಲೆ ಅವರು ತಾವು ಹೇಳ್ದಂಗೆ ಸ್ವಲ್ಪ ಗಮನ ಹರಿಸಿ 100 ಮಾಡಿಸ್ತೀನಿ ಸರ್. 3 ಆಶ್ರಮ ಶಾಲೆಗಳಿತ್ತು, ಅದು ಉನ್ನತೀಕರಣಗೊಳಿಸಿ ಮಾಸ್ಟರ್ಸ್ ಮಾಡ್ತಿದ್ರಿ. ಮತ್ತೆ ಚಿಕ್ಕಹಳ್ಳಿಲಿ 25 ಸ್ಟ್ರೆಂತ್ ಇತ್ತು, ಈಗ 50 ಸ್ಟ್ರೆಂತ್ ಇದೆ, 50 ಮೇನ್ ಡಿಮ್ಯಾಂಡ್ ಇದೆ ಸರ್. ಮುಖಪಟ್ಟದಲ್ಲಿ 25 ಇತ್ತು, ಈಗ ಅವರಿಗೆ ಒಂದು ಸೀಟ್ಗೆ 35 ಲಕ್ಷ ಬಂದಿದೆ ಸರ್. ಈ ಥರ ಸಾಕಷ್ಟು ಇದೆ. ಅದಕ್ಕೆ ಲಾಸ್ಟ್ ಇಯರ್ ಅಂತ ಇಂಟೀರಿಯರ್ ಏನಾದರೂ ಒಂದೊಂದು ಕಡೆ ಕಮ್ಮಿ ಬಂದಿರೋ ಆಗುತ್ತೆ, ಅದನ್ನ ವರ್ಗಾಯಿಸಿ ಈ ಕಡೆ ಮಾಡ್ಕೊಂಡು ಮಾಡಿದ್ರಿ ತಾತ್ಕಾಲಿಕ ಹೋಗಿ. ಬಟ್ ಇದ್ರಿ ಅದು ಕೂಡ ಆಗೋದು ಕಷ್ಟ ಇದೆ ಮೇಡಮ್. ತಾಲೂಕು ನಮ್ದು, ಅದಕ್ಕೋಸ್ಕರ ಮಕ್ಕಳು ಆಡ್ಲಿಕ್ಕೆ ಬರೋದು ಜಾಸ್ತಿ ಆಗಿದೆ. ದಯಮಾಡಿ ಎಮ್ ಎಲ್ ಎರಿಂದ ಲೆಟರ್ದಾಣ ಸಂಬಂಧಪಟ್ಟ ಮಂತ್ರಿ ಕಡೆಯಿಂದ ಅವ್ರನ್ನ ಕರ್ಕೊಂಡೋಗಿ ಜೊತೆಯಲ್ಲಿ ದಯಮಾಡಿ ಹೆಚ್ಚುವರಿಗೆ ಅನುಕೂಲ ಮಾಡಿಸ್ಕೊಳ್ಳಿ. ಅದರಲ್ಲಿ 1500 ಖರ್ಚು ಬಿಟ್ಟೆ ಎಲ್ಲರೂ ಮಕ್ಕಳಿಗೆ ಅವರ ಅಕೌಂಟ್ಗೆ ಕಲೆಕ್ಷನ್ ಅಮೌಂಟ್ ಕಡ್ಡಾಯ ಆಗಿದೆ. ಇನ್ನು 1500 ಅಕೌಂಟ್ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಆಧಾರ್ ಲಿಂಕ್ ಆಗಿಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗೆ, ಯಾಕೆಂದ್ರೆ ಮಕ್ಕಳ ಪರ್ಟಿಕ್ಯುಲರ್ ಅಕೌಂಟ್ಗೆ ಬೀಳಬೇಕು ಅಂತ ಆಧಾರ್ ಲಿಂಕ್ ಇದು ಮಾಡಿದ್ದಾರೆ. ಹಾಗಾಗಿ 1500 ನಮ್ಮ ಕಮಿಷನರ್ ಖಾತೆಗೆ ಒಂದು ಇಲಾಖೆ ಖಾತೆಗೆ ಜಮಾ ಆಗಿದೆ, ಆ ಮಕ್ಕಳಿಗೆ ಆಧಾರ್ ಲಿಂಕ್ ಮಾಡಿಸಬೇಕಾಗುತ್ತೆ. ನಿಮ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಕ್ಕಳದ್ದು ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಅಂತ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ತಾವೆಲ್ಲ ದಯವಿಟ್ಟು ತಿಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ಆ ಅಮೌಂಟ್ ಬಿದ್ದಿದ್ದೀರಾ ಮಕ್ಕಳು ಲಾಸ್ಟ್ ಅಂತ ಅವರು ಕೂಡ ಆಗುತ್ತೆ. ನಾನು ನಮ್ಮ ಡೆಸ್ಟಿನೇಷನ್ ತಾಲೂಕ್ ಎಕ್ಸ್ಟೆನ್ಷನ್ ಆಫೀಸರ್. ಹೌದಾ, ನೀವು ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಮೇಡಮ್? ವಾರ್ಡನ್ ಅಂದ್ರೆ ಈಗ ಹೆಣ್ಮಕ್ಳು, 5 ಹೆಣ್ಮಕ್ಳಿವೆ ನಮ್ಮ ಇಲಾಖೆಯಲ್ಲಿ ಹೆಣ್ಮಕ್ಳು ಅಷ್ಟು ಅಂದ್ರೆ ಮೇಡಮ್. ನೀವು ಯಾಕೆ ಕೇಳ್ತಾ ಇದ್ದೀರಾ ಅಂತ ನನ್ನನ್ನು ಕೇಳಿ ಕ್ವಶನ್ ಹಾಕಿ ಮೇಡಮ್. ಓಕೆ ಮೇಡಮ್, ಅಲ್ಲ ಮೇಡಮ್, ಆದ್ರೆ ನೀವು ಯಾವ ರೀತಿ ಕೇಳ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಜನ ಹೇಳಿದ್ರು ಟೈಪಿಸ್ಟ್ ಅಂತ ಮೇಡಮ್. ಯಾರು ಮೇಡಮ್? ಆಮೇಲೆ ಎಕ್ಸ್ಟೆನ್ಷನ್ ಆಫೀಸರ್, ಆಮೇಲೆ ವಾರ್ಡನ್. ಅದಕ್ಕೆ ನನಗೆ ಒಂದು ಗೊಂದಲ ಇತ್ತು, ಅದಕ್ಕೆ ನಾನು ಕೇಳಿದ್ದೀನಿ. ನೀವು ಅದಕ್ಕೆ ಅಲ್ವಾ ಹೇಳಿ, ಇವಾಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಮೇಡಮ್. ನಾನು ತಾಲೂಕು ಎಕ್ಸ್ಟೆನ್ ತಾಲೂಕು ವಿಸ್ತರಣಾಧಿಕಾರಿ ಹೋಗ್ತದೆ ನಾನು ಇರೋದು. ನಮ್ಮ ತಾಲೂಕಲ್ಲಿ ವಿಸ್ತರಣಾಧಿಕಾರಿ ಡೆಸಿಗ್ನೇಷನ್ ಏನಿದೆ ಅದಿದೆ. ಬೇರೆ ತಾಲೂಕಲ್ಲಿ ನಮ್ಮ ಇಲಾಖೆಯಲ್ಲಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಸ್ವಂತ ವೇತನ ಮೇಲೆ ವಾರ್ಡನ್ಗಳು ಕೆಲವು ಕಡೆ ಸೂಪರಿಟೆಂಡೆಂಟ್ ಮಾಡ್ತಾ ಇದ್ದಾರೆ. ನಾನು ಮೂಲತಃ ತಾಲೂಕು ವಿಸ್ತರಣಾಧಿಕಾರಿ. ಹೌದಾ, ಅವರು ವಾರ್ಡನ್ ಆಗ್ಬೋದಾ? ಆಗಕ್ಕಾಗಲ್ಲ. ಹೆಂಗಾಗುತ್ತೆ ಮೇಡಮ್ ತಾಲೂಕು ವಿಸ್ತರಣಾಧಿಕಾರಿ ವಾರ್ಡನ್? ಮೇಡಮ್ ನಾನು ವಾರ್ಡನ್ ಯಾಕಾಗಿದೆ ಅಂತ ನೀವು ಆ ಥರ ಕೇಳ್ಬೇಡಿ ಮೇಡಮ್. ಹೆಣ್ಮಕ್ಳು ಅಷ್ಟು 5 ಇದೆ ಮೇಡಮ್, 5ರಲ್ಲಿ ಹೆಣ್ಮಕ್ಳು ಅಷ್ಟರಲ್ಲಿ ಗಂಡ್ಮಕ್ಳು ಹಾಕೊಡಲ್ಲ ಮೇಡಮ್. ಹಾಕೊಡಕ್ ಆಗೋದು ಇಲ್ಲ, ಹಾಕಿದಕ್ಕೂ ಅದು ಇಲ್ಲ ಮೇಡಮ್, ತಪ್ಪಾಗುತ್ತೆ. ಗಂಡ್ ಮಕ್ಳು ಹಾಕಂಗಿಲ್ಲ. ಹೌದು ಮೇಡಮ್. ಹಂಗಾಗಿ ಈಗ ನೀವು ಹಾಕಿಲ್ಲ ಗಂಡ್ ಮಕ್ಳನ್ನ, ಹೆಣ್ಮಕ್ಳು ಹಾಸ್ಟೆಲ್ಗೆ ನೀವು ಹಾಕಿಲ್ಲ ಮೇಡಮ್. ಅದು ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದು ಏನಂದ್ರೆ ಹೆಣ್ಮಕ್ಳು ಹಾಸ್ಟೆಲ್ಗೆ ಗಂಡ್ ಮಕ್ಳು ಹಾಕಂಗಿಲ್ಲ. ಆದ್ರೆ ಎಕ್ಸ್ಟೆನ್ಷನ್ ಆಫೀಸರ್ ವಾರ್ಡನ್ ಹೆಣ್ಮಕ್ಳು ಆಗಿರೋದ್ರಿಂದ ಸಾಯಂಕಾಲ ಒಂದು ಇದ್ರ ಮೇಲೆ ನಾವು ಮಾಡ್ತಾ ಇದ್ದೀವಿ. ನಾನು ಇವತ್ತೇ ಕೂಡ ನಾನು 5 ತಾಸು ಒಬ್ರು ನೋಡಕ್ಕಾಗಲ್ಲ ಅಂತ ಮೇಡಮ್. ಈಗ ಕ್ಷಣಕ್ಕೆ ನಾನು ಕೂಡ ಹೇಳಿದ್ದೀನಿ, ಮೊನ್ನೆ ಕೂಡ ಸಾಹೇಬ್ರಿಗೆ ಹೇಳಿದ್ದೀನಿ, ನನ್ನ ಕೈಲಿ ಆಗಲ್ಲ ಸರ್ ಆಫೀಸರ್ ಪೋಸ್ಟ್ ಅಷ್ಟೇ ಅಂತ. ಬಟ್ ಇದು ಒಂದು ಯಾರು ಇಲ್ಲ ಅಂತ ಮೇಡಮ್ ಅಷ್ಟೇ. ನಾನು
ಪರ್ಮಿಷನ್ ಕೊಟ್ಟಿರೋದು ನನಗೆ ಮಾಡಲಿಲ್ಲ ಅಂತ ಇರೋದಲ್ಲ. ಎಕ್ಸ್ಟೆನ್ಷನ್ ಆಫೀಸರ್ ವಾರ್ಡನ್ ಆಗಂಗಿಲ್ಲ, ನಿಮ್ಮ ಕವಿತಾನೇ ಕೊಡ್ಬೋದಿತ್ತಲ್ಲ ಮೇಡಮ್. ಐದು ಅವರ್ಸು ಅದು ಬೇಡ ಅಂತ ಹೇಳಿ ಸಣ್ಣ ಮಗು ಇದೆ ಅಂತ ಹೇಳಿ ಅದೊಂದು ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಕೂಡ ಅದ್ರ ಇಂಟ್ರೆಸ್ಟ್ ಇಲ್ಲ. ನೀವು ಡೈರೆಕ್ಟ್ ಹುಕ್ಕುವಿಂದ ಅರ್ಜಿ ಬೇಕಾಗಿದೆ ಮೇಡಮ್. ನೀವೇ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಿದ್ದ ಒಂದು ಜಾಗದಲ್ಲಿ ಯಾವುದೋ ಅನಿವಾರ್ಯ ಕೆಲಸ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅಂದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಹೆಣ್ಮಕ್ಳು ಅಂದಾಗ ಜವಾಬ್ದಾರಿ ಕೆಲಸ ಮಾಡ್ತಾರೆ. ನೀವು ಪರ್ಸನಲ್ ಆಗಿ ಹೇಳ್ತಿದ್ದೀರಾ ಇವ್ರಿಗೆ? ಅಲ್ಲ, ಅದು ಹೆಣ್ಮಕ್ಳು ಜವಾಬ್ದಾರಿ ಕೆಲಸ ಅಲ್ಲ ಮೇಡಮ್. ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಲ್ಲ, ಒಬ್ಬ ಇಷ್ಟ ಅಧಿಕಾರಿ ಜವಾಬ್ದಾರಿ ಅವನಿಲ್ಲ ವಾರ್ಡ್ ಇಲ್ಲ ಅಂದ್ರೆ ಅವ್ನು ಇರ್ಬೇಕಾಗ್ತದೆ. ಹೌದು ಮೇಡಮ್, ಇಲ್ಲ ಅಂದ್ರೆ ಅವ್ನು ಇರ್ಬೇಕಾಗ್ತದೆ. ಅಲ್ಲ, ಅದು ತಪ್ಪಲ್ಲ, ಅದು ಅದು ಕಥ ಮಾಡಿದ್ರೆ ಮೆಚ್ಚುಗೆ ಪಡ್ಬೇಕಾಗಿತ್ತು, ಅವ್ರು ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ. ಯಾವುದೇ ಇಲಾಖೆಗೆ ಯಾರು ಇಲ್ಲ ಅಂತ ಅಂದ್ರೆ ಅವ್ರನ್ನ ಮಾಡಿ ಇವ್ರಿಗೆ ಪರ್ಸನಲ್ ಹಂಗ್ ಕೇಳ್ತೀವಿ. ಅವರು ಬೇರೆ ಕೆಲಸ ಜವಾಬ್ದಾರಿ ತಂದು ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ. ಈಗ ಇವಾಗ ಕೆಲಸ ಇವರೇ ಮಾಡ್ತಾರೆ, ಅವ್ರು ಪರ್ಸನಲ್ ಆಗಿ ಯಾವ್ದೋ ರೋಡ್ ಸೈಡ್ ಅಲ್ಲೋ ಗಿಡನ್ ಇಟ್ಟು ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರು ಅವ್ರು ಮಾಡ್ತಾರೆ ಬಿಡ್ರಿ, ಏನ್ ಯುವ ಕೆಲಸ ಮಾಡ್ಬೇಕಂತ ಮಾತಾಡಿ. ನಾನು ಕವಿತಾ ಅವ್ರನ್ನ ಮಾಡಿದ್ದಾರೆ, ಕವಿತಾ ಅವ್ರಿಗೆ ಕೊಡ್ಬೋದಿತ್ತು ಮಾಡಿದ್ರೆ ಈ ಕ್ಷಣಕ್ಕೆ ನಾನು ಇದು ಮಾಡ್ಕೊಡ್ತೀನಿ. ಅವ್ರು ಅಲ್ಲಪ್ಪ ನೀವು ಕೊಡ್ರೆ ನಾವು ಅದಕ್ಕೆ ಬೇರೆ ಹೇಳ್ತೀರ ಅಂತ ಸ್ವಲ್ಪ ಮಕ್ಕಳು ತಿಳುವಳಿಕೆ ಮೂಡಿಸುವ ಉದ್ದೇಶಕ್ಕೆ ಮಾರ್ಗದರ್ಶನ ನೀಡುವಂತಹ ಉದ್ದೇಶಕ್ಕೋಸ್ಕರ ಬ್ಯಾಂಕ್
ನೀವು ಐಎಎಸ್ ಕೆಎಎಸ್ ಕಾರ್ಯಾಗಾರ ಮಾಡ್ತಾ ಇರೋದು ಮೇಡಮ್ ಇದು ಅಲ್ಲ ಹಾಸ್ಟೆಲ್ ಅಲ್ಲಿ ತಗೊಂಡಿದ್ದಾರೆ ಎಷ್ಟನೇ ತಿಂಗಳು ತಗೊಂಡಿದ್ರು ಮೇಡಮ್ ಇದು ನಾಲ್ಕಿನ ಮಕ್ಕಳು ಹೆಣ್ಮಕ್ಳು ಅದನ್ನ ಕೇಳ್ತಾರೆ
ನಮ್ಗೆ ಯಾಕೋ ಅನುಮಾನಕ್ಕೆ ಗುರಿಯಾಗ್ತಾ ಇದೆ ಮೇಡಮ್, ಇಷ್ಟೊಂದೆಲ್ಲ ಟೀಚ ಕೇಳ್ತಾ ಇದ್ದಾರೆ. ಯಾರು ಬರ್ತಿಲ್ಲ, ಯಾವ ಇಲಾಖೆ ಏನು ಮಾಡ್ತಾವ್ರೆ, ಯಾವ ಇಲಾಖೆ ಏನು ಉದ್ದಾರ ಬರಕ್ಕೆ ಯಾರು ಬರ್ತಿಲ್ಲ. ನೀವೇ ಅದನ್ನು ಐವತ್ ಸಾವಿರಕ್ಕೆ ಬಾಳಂಗಿದ್ರೆ ಕಂಪ್ನಿಯವರು 90,000 80,000 ಆಗ್ತದೆ, ಅದಂತೂ ಸಹಜ. ಅದೇ ಹೋಗೈತೆ ಅದು ಆಯಮ್ ಅಂತ ಕೇಳಿದ್ರೆ ಆಯಮ್ ಏನ್ ಹೇಳ್ತಾರೆ, ಜಿಲ್ಲೆಯಿಂದ ಬಂದಿರೋದು ಅಂತ ಆಯಮ್ ಹೇಳ್ತೈತೆ. ಎಷ್ಟು ಪರ್ಚೇಸ್ ಆಗುತ್ತೆ ಅದ್ರ ರೇಟ್ ಏನು ಅನ್ನೋದು ಗೊತ್ತಾಗುತ್ತೆ. ಹೌದಾ, 90,000 ಹಾಕಿದ್ದೀರಾ? ಅದಕ್ಕೆ ಕೇಳಿದ್ರು ಯಾವ ತಿಂಗಳಲ್ಲಿ ಅಲ್ವಾ ನಾವು ನೋಡಲ್ಲ. ಅಷ್ಟು ತಾಲೂಕಲ್ಲೂ ಡಿಸ್ಟ್ರಿಕ್ಟ್ ಆಫೀಸ್ ಕೂಡ ನಾವು 10 ತಾಲೂಕಲ್ಲೂ ಇದು ಬಂದಿದೆ. ಎಲ್ಲ 10 ತಾಲೂಕಲ್ಲೂ ಇಷ್ಟೇ ರೇಟ್ ಆಗಿದ್ದೀನಾ? 90,000 ಆಗಿದ್ದೀನಾ ಎಲ್ಲ ತಾಲೂಕಲ್ಲೂ? ಆಯ್ತು, ಬೇರೆ ತಾಲೂಕಿನ ತರಿಸ್ಕೊಳ್ತೀವಿ. ನೀವ್ ಎಷ್ಟನೇ ತಿಂಗಳಲ್ಲಿ ಇದು ಮಾಡಿದ್ರೆ? ಮೂರು ತಿಂಗಳೇ ಆಗಿರೋದು. ಮಾರ್ಚ್ ಅಲ್ಲಿ ಏನೋ ಪರ್ಚೇಸ್ ಮಾಡಿದ್ದೀರಾ? ನಾನು ನಿಮ್ಮ ಅಲ್ಲಿ ವಾರ್ಡ್ ಅನ್ನು ಅಡುಗೆಯವ್ರನ್ನ ಕೇಳಿದ್ದೀನಿ, ನಿಮ್ಮ ಫೋಟೋನು ಇದೆ ಮೇಡಮ್. ಅರೆ ತಿಂಗಳಾಗಿದೆ ಅದನ್ನ ಪರ್ಚೇಸ್ ಮಾಡೋದು ನಿಮ್ಗೆ ಗದ್ದರ ಇದೆ ಇಲ್ವೇ? ನಮ್ಮ ಆಡಳಿತಾತ್ಮಕ ಅನುಭವದಲ್ಲಿ ಹಾಸ್ಟೆಲ್ ಒಂದೇ ಒಂದು ವಾಟರ್ ಫಿಲ್ಟರ್ ಚೆನ್ನಾಗಿಲ್ಲ, ಎಲ್ಲ ರಿಪೇರಿ ಬಂದಿದೆ ಮೇಡಮ್. ಇಲ್ಲಿ ನೀರು ನಿಮ್ಗೆ ವರ್ಷ ಇಲ್ಲ, ನಾನು 12 ಲಕ್ಷ ಬಂತು, ನಾಲ್ಕು 3 ವರ್ಷ ಆಯ್ತು. ಭ್ರಷ್ಟಾಚಾರ ಆಗಿದೆ ಅಂತ ಒಂದ್ ದಿನ ಭೇಟಿ ಕೊಡಲಿಲ್ಲ, ಅದ್ರ ಬಗ್ಗೆ ನೀವು ಮಾತೆ ಆಡಲಿಲ್ಲ. ಒಂದ್ ಪಂಚಾಯತ್ನಲ್ಲಿ 3 ವರ್ಷ ಕೆಲಸ ಮಾಡಿಲ್ಲ, ಯಾರು ನೀವು ಕೇಳಿಲ್ಲ. ನೀವು ಏನ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ನಾನು ಯಾರನ್ನ ಆಫೀಷಿಯಲ್ ಗೆ ನೀವು ಮಾಡ್ಬೇಡಿ ಅಂತ ಹೇಳಕ್ಕಾಗಲ್ಲ. ಈಗ ನಮ್ದು ಆಫೀಸ್ ಎಕ್ಸ್ಪ್ಲೈನ್ ಮಾಡಿ ಚೇಂಜ್ ಮಾಡಿದ ಎಲ್ಲ ನಮ್ಮಲ್ಲಿ ಬೇರೆ ಎಲ್ಲ ಅವರು ತಪ್ಪಿ ತಪ್ಪಿ ಶಿಕ್ಷಣ ಯೋಜನೆ ಮಾಡಿದ್ರೆ ಅವ್ರು ಸಿಗಾಕಿ
ಅಂತ ಅದ್ರ ಸುದ್ದಿ ಬೇಕಿಲ್ಲ ಎನ್ಕ್ವೈರಿ ಮಾಡಿಸ್ರಿ. ಅಲ್ಲ ನೀವ್ ಕೇಳಿದ್ದು ಆಫೀಸರ್ ಆ ವಾರ್ಡ್ ಅನ್ನ ಅದೇ ಇದೆ ಮೇಡಮ್. ಎಷ್ಟು ದುಡ್ಡು ಹಾಕಿರೋದು ಗೊತ್ತಾ? ಮೂರ್ ಬಿಲ್ಡಿಂಗ್ ರೆಡಿ ಮಾಡಕ್ಕೆ ನೀನ್ ಹೇಳ್ತೀಯಾ? ಅದನ್ನ ಬಂದು ಜೆಸಿಪಿ ಒಳಗೆ ಇದನ್ ಮಾಡಕ್ ಬಂದು ಹೇಳ್ಕೊಂಡು ಎನ್ನೈತಿ ನೀವೇ ಹೇಳಿದ್ರಿ. ಯಾರ ಬೇರೆಯವ್ರು ಮಾಡಿದ್ರು? ಯಾರು ಮಾಡಿದ್ರು? ನಾನು ಮೀಟಿಂಗ್ ಅಲ್ಲೇ ದಯಮಾಡಿ ಒಂದು ಲಕ್ಷ ಇರೋದದು ನಾನು ತಗೊಂಡೇ ಮಾಡಿರೋದು. ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ 3054 ಪಿಎಂಜಿಎಸ್ವೈ ಯೋಜನೆಯ ಅನುದಾನ 118.40 ಲಕ್ಷಗಳು. ಇದಕ್ಕೋಸ್ಕರ ಈಗಾಗಲೇ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಪತ್ರ ಮುಖೇನ ಪತ್ರ ಕಳಿಸಿದ್ದು ಸದರಿ ಕಾಮಗಾರಿ ಕ್ರಿಯಾ ಯೋಜನೆಗೆ ಕಾಮಗಾರಿಗಳ ಪಟ್ಟಿಯನ್ನು ನೀಡಬೇಕೆಂದು ಕೋರಿರುತ್ತೇನೆ. ಜಿಲ್ಲಾ ಪಂಚಾಯತಿನಲ್ಲಿ ಕೊಡತ್ತೇನೆ ಸರ್. ನಮ್ಮ ತಾಲೂಕು ಪಂಚಾಯತಿ ದಯವಿಟ್ಟು ಎಲ್ಲ ಕಾರ ಬಯಸದೆ ಸರ್. ಅದೇನ್ ಬೇಡ ಪೆಂಡಿಂಗ್ ಬಿಲ್ ಉಳಿತಲ್ಲ, ಏನ್ ಮಾಡಿದ್ರೆ ಪೇಮೆಂಟ್ ಮಾಡಿಲ್ಲ ಅಂತ ಕ್ವಶನ್ ಮಾಡಿದ್ರು ಸರ್. ಅದಕ್ಕೋಸ್ಕರ ಅವ್ರು ನಮ್ಮನ್ನ ತರ ಬಯಸೋದು ಏನಂದ್ರೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ರೀಸೆಂಟ್ ಬಂತು ಸರ್. ಅದು ಪೇಮೆಂಟ್ ರೀಸೆಂಟ್ ಒಂದು ತಿಂಗಳಿಂದ ಬಂದಿದೆ. ಈ ವರ್ಷದ ಸುಮಾರು 81 ಲಕ್ಷ ಪೆಂಡಿಂಗ್ ಬಿಲ್ ಇದೆ. ಟಾಸ್ಕ್ ಫೋರ್ಸ್ ತಾನೆ 81 ಲಕ್ಷ ಪೆಂಡಿಂಗ್ ಬಿಲ್ ಇದೆ. ಈಗ ಅನುದಾನಕ್ಕೋಸ್ಕರ ಈಗಾಗಲೇ ಪತ್ರ ವ್ಯವಹಾರ ಮಾಡಲಾಗಿದೆ ಗೌರ್ಮೆಂಟ್ ಗೆ, ಇನ್ನು ಅನುದಾನ ಬಂದಿಲ್ಲ ಸರ್. ಏನ್ 88 ಲಕ್ಷ ಬಾಕಿ ಇದೆ? ಹೋದ ವರ್ಷ ಇಂಟರ್ನೆಟ್ ಕೆಲಸ ಮಾಡಿಲ್ಲ, ನೀವು ಫೋಟೋ ಕೊಡಲಿಲ್ಲ ಅದು ಕೊಡಿರ್ತೀರ ಅಂತಂದು ಒಂದು ವರ್ಷ ಆದ್ಮೇಲೆ 5% 10% ಅನ್ನಂತ ಕೊಟ್ಬಿಟ್ಟು 2 ಲಕ್ಷದಾಗೆ ನಮ್ಗೆ ಒಬ್ಬೊಬ್ಬರಿಗೆ ಬಂದ್ರೆ 1,20,000. ಈಗ ಈ ವರ್ಷದ್ದು ಯಾವ ವರ್ಷಕ್ಕೆ ಆಗುತ್ತೆ? ನಾವು ಯಾವ ಸೈತಾರ ಹೇಳ್ಬೇಕು? ನೀವೇ ಎಲ್ಲ ಕೇಳಿ ಕಾರ್ಯಕ್ರಮಗಳು ಅಲ್ಲಿ ಮುಖ್ಯವಾಗಿ ಅವರು ಚರ್ಚೆ ಬಂತು.
ಬರದಲ್ಲೇ ಏನೇನ್ ಮಾಡಿದೀರಿ ಅಂತ ಈ ರಿಪೋರ್ಟ್ ಗಿಂತ ಮುಖ್ಯವಾಗಿ ಬರದಲ್ಲೇ ಏನೇನ್ ಕ್ರಮ ವಹಿಸಿದ್ದೆ ಅಂತ ಅದಕ್ಕೆ ಹೋಗ್ಬಿಡಿದ್ದೆ. ಇದೆಲ್ಲ ಇರಲಿ ನೇರವಾಗಿ ಅದಕ್ಕೆ ಆ ಸಬ್ಜೆಕ್ಟ್ ಒಂಬತ್ತು ಜನ ಈಗ ವಿತರಣೆ ಮಾಡ್ತಾ ಇದ್ದೀವಿ. ಈಗ ತೊಂಬತ್ತು ಟನ್ ಮೇವಿನ ಬೀಜವನ್ನು ವಿತರಣೆ ಮಾಡ್ತೀವಿ. ಈಗ ಐದು ಕಡೆ ಇತ್ತೀಚೆಗೆ ಅವರ ಸರಿಯಾಗಿ ಮೇವನ್ನ ಗುಣಮಟ್ಟದ ಮೇವನ್ನು ಸಪ್ಲೈ ಮಾಡ್ತಾ ಇಲ್ಲ. ಅದರ ಬಗ್ಗೆ ಅಲ್ಲ ಅವ್ರು ಮಾಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಇವತ್ತು ನಿನ್ನೆ ದಿವಸ ನಾವು ಅದಕ್ಕೆ ತಹಸೀಲ್ದಾರರಿಗೆ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪತ್ರ ಬರೆದಿದ್ದೇನೆ. ತಹಸೀಲ್ದಾರರಿಗೆ ಇದನ್ನು ಈಗ ತಿಂಗಳಿಂದ ಡಿ ಸಿ ಅವರಿಗೆ ಪತ್ರ ಬರೆದಿದ್ದು ಸಮರ್ಪಕವಾಗಿ ಸಪ್ಲೈ ಮಾಡ್ತಾ ಇಲ್ಲ ಅಂತ. ಈಗ ಅವರು ಅವ್ರಿಗೆ ವಾದ ಮಾಡಿ ಅವ್ರಿಗೆ ಡಿ ಸಿ ಅವರು ವಾದ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ ವಾರ್ನ್ ಮಾಡಿ ಆತನಿಗೆ ಒಂದು ಶೋಕಾಸ್ ನೋಟಿಸ್ ಅಲ್ಲಿ ಇಶ್ಯೂ ಆಗಿತ್ತು. ಆತ ನಾನು ಹತ್ತು ಟನ್ ಪ್ರತಿ ಹತ್ತು ಲೋಡ್ ಅನ್ನ ಪ್ರತಿ ದಿವಸ ಸಪ್ಲೈ ಮಾಡ್ತೀನಿ ಅಂತ ನನಗೆ ರೈತರು ಕೊಟ್ಟಿದ್ದ. ಆದರೂ ಸಹ ಇತ್ತೀಚೆಗೆ ಮಾಡ್ತಾ ಇದ್ದಿರೋದ್ರಿಂದ ಈಗ ನಿನ್ನೆ ಅವನು ನನಗೆ ಸಪ್ಲೈ ಮಾಡಕ್ ಆಗೋದಿಲ್ಲ, ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ರೆಡ್ ಹೋಗ್ತಿದ್ದಾನೆ. ಈಗ ಅದಕ್ಕೆ ಹೊಸದಾಗಿ ಟೆಂಡರ್ ಕರೆಯೋದಕ್ಕೆ ನಾನು ತಹಸೀಲ್ದಾರ್ ಅವರು ಹತ್ರ ಇವತ್ತು ಕಳಿಕೆಯಿಂದ ಅದೇ ಡಿಸ್ಕಷನ್ ಇತ್ತು. ಅವರು ಡಿ ಸಿ ಅವ್ರು ಡಿ ಸಿ ಇದೆ ಅದಾಗ ಹೊಸದಾಗಿ ಟೆಂಡರ್ ಕರೆಯೋದಕ್ಕೆ ಕ್ರಮ ತಗೊಳ್ತಾ ಇದೆ. ಸರ್, ನಮ್ಮ ಪಟ್ಟಣದಲ್ಲಿ ಪಾಡ ಮೇವು ಬೇಕು ಮಾಡಿರಲ್ಲ, ಇತ್ತಿದ್ದಂಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟರೆ ಯಾಕೆ ತಿಳಿಸಿರಿ? ಅಲ್ಲ, ಅಲ್ಲಿ ಒಂದು ಈತ ಸರಿಯ ಮೇವು ಸಪ್ಲೈ ಮಾಡ್ತಾ ಇಲ್ಲ ಅಗತ್ಯಕ್ಕೆ ಅಗತ್ಯವಾಗಿ. ಎರಡನೇದಾಗಿ ಅಲ್ಲಿ ಸ್ವಾಮಿಗಳು ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲಿ ಇಲ್ಲಿ ಗಾಢ ಮೇವು ಬ್ಯಾಂಟ್ ಅಂತ ನಮಗೆ ಹೇಳಿದ್ದಿಲ್ಲ. ಹಾಗೂ ಆಮೇಲೆ ಉಳಿಕೃತ ಹೋಬಳಿಯಲ್ಲಿ ಮೇವು ಆ ಥರ ಆಗಿರಲಿಲ್ಲ, ಇಲ್ಲಿ ಒಂದು ತಿಂಗಳು ಕೊಟ್ಟಿದ್ದೆ. ಆ ಒಂದು ಆದ್ಯತೆ ಮೇರೆಗೆ ಅಲ್ಲಿ ಜಿಲ್ಲಾ ಪಂಚಾಯತಿಯವರ ಕೋರಿಕೆ ಮೇರೆಗೆ ಅವ್ರು ಅವಾಗಲೂ ಪಟ್ಟಣಕ್ಕೆ ಮಾಡೋದಕ್ಕೆ ಕೂಡ ಹುಲಿಗುಂಡ ಅವರಿಗೆ ಮೇವನ್ನು ಕೊಟ್ಟಿದ್ದೀವಿ. ಈಗ ಅಲ್ಲಿವರೆಗೂ ಎಲ್ಲ ಎಲ್ಲ ತಾಲೂಕಿನ ಯಾರ ಅವಶ್ಯಕತೆ ಇದೆ ಅವ್ರು ಹೋದಕ್ಕೆಲ್ಲ ಮೇವು ಕೊಟ್ಟಿದ್ದೀವಿ. ಈಗ ಹೊಸ ಟೆಂಡರ್ ಬಂದು ಸಮರ್ಪಕ ಮೇವನ್ನ ತಗೊಳೋದಕ್ಕೋಸ್ಕರ ತಹಸೀಲ್ದಾರ್ ಅವರಿಗೆ ನಾನು ಮನವಿ ತಿಳಿಸಿದ್ದೀನಿ. ಈಗ ಅದು ಪ್ರಾಸೆಸ್ ಆಗ್ತಾ ಇದೆ. ಅಲ್ಲೇ ಗಂಡಿಗೆ ಆಗತ್ತಿತ್ತು, ಭೂತಂ ಬಿಂಡ ಇತ್ತು, ಇಲ್ಲ ಪಟ್ಟಣದ ಮುಂದೆ ಮಾಡಿದೆ ಅಲ್ಲಿ ನಿಲ್ಸಿರಿ. ಈಗ ಈಗ ಸ್ವಾಮೀಜಿ ಬೇಡ ಅಂತ ಬೇರೆ ಕಡೆ ಜಾಗ ಇತ್ತು, ನೀವು ಕೇಳ್ಬೋದಾಯ್ತು. ಅಲ್ಲ, ಈಗ ಮೇವು ಬ್ಯಾಂಕು ಐದು ಕಡೆ ಮಾಡೋದಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ವಿ. ಮೇವನ್ನ ಈಗ ಸಮರ್ಪಕವಾಗಿ ಸಪ್ಲೈ ಮಾಡಕ್ ಆಗಲಿಲ್ಲ ಇದು ಅಂತ ಹೇಳಿ ಕಂಡಿಲ್ಲಿ ಪಟ್ನಾಗಿನಲ್ಲಿ ಗಂಡಿಹಳ್ಳಿ ಮಠ ಬೆಂಚೆಗೆಟ್ಟು ಆಮೇಲೆ ಚಿಕ್ಕನಹಳ್ಳಿ ಈ ಇಷ್ಟು ಕಡೆ ನಾವು ಆಮೇಲೆ ಎ ಪಿ ಎಂ ಸಿ ಐದು ಕಡೆ ಮಾಡಿದ್ವಿ. ಈಗ ಮೂರು ಕಡೆ ನಾವು ಮೇವನ್ನು ಕೊಡ್ತಾ ಇದ್ವಿ, ಇತ್ತೀಚೆಗೆ ಎರಡು ಕಡೆ ಕೊಡಲ್ಲ. ಆಗ ಇಲ್ಲಿವರೆಗೆ ಅಲ್ಲೂ ಸಹ ಮೇವನ್ನು ಕೊಡೋದಕ್ಕೆ ಏರ್ಪಾಡು ಮಾಡಿದ್ವಿ. ಉಲ್ಲಾಸ ತೋಪು ಅಂತಂದ್ರೆ ಇಲ್ಲಿ ನಾವು ಕುಟುಂಬ ಕವರ್ ಮಾಡಬೇಕಾಗುತ್ತೆ ಸಂಪೂರ್ಣ ಗಂಡಿಯಲ್ಲಿ. ಒಂದು ಇವತ್ತು ಸಾಕು ಇಷ್ಟು ಆಗಿದೆ. ಯಾವ್ಯಾವ ಹಳ್ಳಿ ಅಂತ ಯಾರಲ್ಲಿ ಇಲ್ಲ ಅಂತಂದ್ರೆ ಇವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ನಾನು ರಿಪೋರ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಗೆ ತೊಂದರೆ ಮಾಡಿದ್ರೆ ನಾನು ಕರೆಕ್ಟ್ ಆಗಿದ್ದೀನಿ. ಮಂಜೂರು ಇನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎರಡು ವರ್ಷ ಆಗಿದೆ, ಎರಡು ವರ್ಷ ಹಳೆಯದು ಹಳೆಯದು ಅಂತಾರದು. ಈ ವರ್ಷದ್ದು ಎಲ್ಲ ಸಬ್ಸಿಡಿ ಹೋಗಿದೆ, ಯಾವುದೇ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿಲ್ಲ ಹಿಂದಿನ ಅಧಿಕಾರಿಗಳು. ಅದು ಪ್ರಾಬ್ಲಮ್ ಪರಿಹಾರ ನಾನು ಕೊಡಕ್ಕಾಗಲಿಲ್ಲ. ಅದು ಅದೇ ಬ್ಯಾಂಕ್ ಎಲ್ಲ ಇದು ಮಾಡಿತ್ತು, ಮೀಟಿಂಗ್ ಮಾಡೋದು ಜಿಲ್ಲಾ ಸಾಹೇಬರ ಮೀಟಿಂಗ್ ಆಯಿತು. ಲೆಟರ್ ಬಂದಿದ್ದೀನಿ, ಈ ತರ ಮಾಹಿತಿ ಇಲ್ಲ. ಮನೆ ಆಡಿಟ್ ಬಂದು ಆಡಿಟ್ ನಾನು ಹೇಳಿದ್ದೀನಿ, ಆಡಿಟ್ ಬಂದು ಬಂದ ಅವರಿಗೆ ನಾನು ಹಿಂದೆ ಯಾವುದೇ ಒಂದು ರೂಪಾಯಿ ಸಾಲ ಇಲ್ಲ ನೋಡಿ ಸರ್ ವಿವೇಕಾನಂದ. ಯಾವುದು ಸಾಲ ಇಲ್ಲ, ಏನಿಲ್ಲ, ಆದ್ರೂ ಸಮೇತ ನಾವು ಕೊಡಲ್ಲಪ್ಪ, ನೀವು ಕಟ್ಟಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರೂಲ್ ಯಾಕೆ ಕಟ್ಟಲ್ಲ ಗೊತ್ತಾಗಲ್ಲ. ಅದಕ್ಕೆ ಬ್ಯಾಂಕ್ ಮ್ಯಾನ್ ಅಲ್ಲಿ ಅದಕ್ಕೆ
ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ಕೊಂತಾರೆ ಡಿಪಾಸಿಟ್ ಕಳ್ಸಿದ್ದೀನಿ ಕೊಡ್ತಾ ಇಲ್ಲ ತಹಶೀಲ್ದಾರರು ಮತ್ತೆ ಎಲ್ಲ ಸ್ಟಾಫ್ ನೆಲ್ಲ ಅಡ್ಡೆ ಕಾನ್ಫರೆನ್ಸ್ ಕಾರ್ಡ್ ಅವ್ರು ಬಂದಿಲ್ಲ ಹಿಂದೆ ಅವ್ರು ಬರೋರು ಬರ್ತೀನಿ ಅಂತ ಹೇಳಿದ್ರು ಬರೋರು ಈಗ ಇವರು ನಮ್ಮ ಡಾಕ್ಟರ್ ಸ್ಟೇಟ್ಮೆಂಟ್ ಪ್ರಕಾರ ಕೆನರಾ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮಂಜೂರಲ್ಲಿ ಪ್ರಾಬ್ಲಮ್ ರೈಸ್ ಮಾಡ್ತಿದ್ದಾರೆ ಅದು ಕೆನರಾ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಇವರು ಕೆನರಾ ಬ್ಯಾಂಕ್ ಅಂತ ಹೇಳ್ತಾರೆ ಕೆನರಾ ಬ್ಯಾಂಕ್ ಪ್ರಾಬ್ಲಮ್ ಕ್ಲಿಯರ್ ನಾವು ಜಿಎಂ ಆಗಿ ಕೆನರಾ ಬ್ಯಾಂಕ್ ಜಿಎಂ ಕೂಡ ಇನ್ಸ್ಪೆಕ್ಷನ್ ಆಗುತ್ತಾ ವಿವರಣೆ ಮೇಡಮ್ ಆಗುತ್ತಾ ಎಲಿಜಿಬಲ್ ಇರೋಲ್ಲ ಅದು ಕೆನರಾ ಬ್ಯಾಂಕ್ ನಲ್ಲಿ ಏನು ಯಾರ್ಯಾರು ಫಲಾನುಭವಿ ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಸರ್ ಎಸ್ ಬ್ಯಾಂಕ್ ಈಗ ಅಷ್ಟೇನವ್ರು ಅವ್ರು ಅವ್ರು ಮಾಡ್ತಾ ಇಲ್ಲ ಫಾರ್ಮೆಟ್ ಇದೆ ಆ ಫಾರ್ಮೆಟ್ ಅಲ್ಲಿ ಎಲಿಜಿಬಲ್ ನೀವು ಶಿರಾಕ್ ತಂದು ಎಷ್ಟು ವರ್ಷ ಆಯ್ತು ಅಲ್ಲ ಎಷ್ಟು ತಿಂಗಳಾಗಿ ಹತ್ತು ತಿಂಗಳಿಂದ ಹೇಳ್ತೀನಿ ಸರ್ ಎರಡು ವರ್ಷದಿಂದ ನಿಮ್ ಪ್ರಭಾವ ಇವಾಗ ಮಾತಾಡ್ತಾ ಇದ್ದಾನೆ ನೀವೆಲ್ಲ ಮತ ಮಾಡಿದ್ರು ಉತ್ತರ ಅವಕಾಶ ಕೊಡಿ ನಾನೇ ಬ್ಯಾಂಕ್ ಈಗ ನಮ್ಮ ಸಾಧ್ಯವಾದ ನಾಳೆ ನಾಡಿದ್ದು ನೀವು ಬನ್ನಿ ನಿಮ್ ಜೊತೆ ಬ್ಯಾಂಕ್ ಬರ್ತೀನಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.